ಲತಾ ನನ್ನ ಹೆಂಡತಿ. ಹೌದಾ? 100 ವರ್ಷ ಚೆನ್ನಾಗಿ ಬಾಳಮ್ಮ. ನಿಮ್ಮ ನೋಡಿ ಬಹಳ ವರ್ಷ ಆಗಿತ್ತಜ್ಜಿ. ಅವತ್ತು ಹಾ ಮೈಸೂರಲ್ಲಿ ಮದುವೆಲಿ ನೋಡಿದ್ದು. ಮೈಸೂರು ಮದುವೆ ಯಾವ್ದು ಮರೆ? ಅದೇ ನೀವು ಮರ್ತಿದ್ದೀರಾ ಬಿಡಿ. ಅಯ್ಯಯ್ಯೋ, ಬಂದವರನ್ನ ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ತಾ ಇದ್ದೀನಲ್ಲ. ಬನ್ನಿ ಅಜ್ಜಿ, ಒಳಗೆ ಹೋಗೋಣ. ಬನ್ನಿ ಬನ್ನಿ ಅಜ್ಜಿ, ಕೂತ್ಕೊಳ್ಳಿ. ಅಯ್ಯೋ ಅಲ್ಲಲ್ಲ, ಇಲ್ಲಿ ಕೂತ್ಕೊಳ್ಳಿ. ಇಲ್ಲ ಅಲ್ಲ ಅಜ್ಜಿ, ನಿಮ್ ರಕ್ತ ಸಂಬಂಧಿಗಳು ನಾವಿರುವಾಗ ನೀವು ಒಂಟಿಯಾಗಿ ದಿಕ್ಕಿಲ್ದವ್ರ ಹಾಗೆ ಹಳ್ಳಿಯಲ್ಲಿರೋದ? ನಿಮ್ ಪಾಲಿಗೆ ನಾವೆಲ್ಲ ಸತ್ತು ಹೋಗಿದ್ದೀವ. ಲತಾ, ಅಯ್ಯೋ ಏನಮ್ಮ ಇದು, ಇಷ್ಟಕ್ಕೆಲ್ಲ ಕಣ್ಣೀರ್ ಹಾಕ್ತಾರ? ಮನೆ ಬೆಳಗ್ಬೇಕಾದವಳು ನೋಡು, ಹಾಗೆಲ್ಲ ಅಳ್ಬಾರ್ದು. ಅಳ್ಬಾರ್ದು ನನ್ನ ತಾಯಿ. ತಾಯಿ ಹೌದು, ಈ ಕಡೆ ನಂಗೆ ಅತ್ತೆನೂ ಇಲ್ಲ, ಆ ಕಡೆ ತಾಯಿನೂ ಇಲ್ಲ. ಇನ್ಮೇಲೆ ನೀವೇ ನನ್ನ ತಾಯಿಯಾಗಿ ಮನೇಲಿ ಇರ್ಬೇಕು. ಅದಕ್ಕೆ ಅಲ್ವೇನಮ್ಮ, ನಮ್ಮ ರಮೇಶ್ ಕರೆದ ತಕ್ಷಣ ನಮ್ಮ ಹಳ್ಳಿ ತೆಂಗಿನ ತೋಟ ಎಲ್ಲ ಬಿಟ್ಟು ಓಡ್ ಬಂದಿದ್ದು. ಇನ್ಮೇಲೆ ಇದೇ ನನ್ನ ಮನೆ. ರಮೇಶ್, ನಿನ್ನ ಹೆಂಡತಿದು ತುಂಬಾ ಒಳ್ಳೆ ಮನಸ್ಸು ಜಾಣೆ ಕಣ. ಅವಳು BA ಮಾಡಿದಳಜ್ಜಿ, ಪದವೀಧರೆ. ಅಂದ್ರೆ? ಅಂದ್ರೆ ತುಂಬಾ ದೊಡ್ಡ ವಿದ್ಯೆ, 8 ವರ್ಷ ಬರೀ BA ಓದಿದಾಳೆ. 8 ವರ್ಷನಾ? ರೀ ಸಾಕು, ಸುಮ್ಮನೆ ಅಜ್ಜಿ ಮುಂದೆ ನಂಗೆ ಇನ್ಸಲ್ಟ್ ಮಾಡ್ಬೇಡಿ. ಸುಮ್ಮನೆ ಅಜ್ಜಿ ಮುಂದೆ ನನ್ನ ಹೊಗಳ್ಬೇಡಿ ಅಂತಿದ್ದಾಳೆ. ಹೌದಾ? ಏನಮ್ಮ ಮಹಾಲಕ್ಷ್ಮಿ ತರ ಇದೆಯಾ? ಚೆನ್ನಾಗಿ ಜಡೆ ಹಾಕೊಂಡು ಹೂ ಮುಡ್ಕೊಂಡ್ರೆ ಲಕ್ಷಣವಾಗಿರ್ತಲ್ವಾ? ಹೋಗಿ ಅಜ್ಜಿ, ಯಾರ ದಿನ ಸಿಗ್ಬಿಡಿಸ್ಕೋತಾರೆ. ಪಾಪ, ಅವಳಿಗೆ ಮನೆ ಕೆಲಸದಲ್ಲಿ ಪುರ್ಸೋತೆ ಆಗಲ್ಲ ಅಜ್ಜಿ. ಅರೆ ಎಲ್ಲಿ ಮಗು ಅಳ್ತಾ ಇದೆ? ನಮ್ದೆ. ಹೌದು? ಏನು ಕೆಂಪಿನ? ಅಲ್ಲ ಅಜ್ಜಿ, ಪಿಂಕಿ. ಯಾವ ಹೆಸರಿದು? ಅನ್ಬಾರ್ದಮ್ಮ. ಲಕ್ಷಣವಾಗಿ ಕೃಷ್ಣ ರಾಮ ಅಂತ ಹೆಸರಿಡೋದ್ ಬದ್ಲು ನೋಡಿ, ನೀವು ಹೇಗ್ ಬೇಕಾದ್ರೂ ಕರೀರಿ, ನಾನು ಮಾತ್ರ ಕೃಷ್ಣ ಅಂತ ಕರೀರಿ. ಚೆನ್ನಾಗಿದೆ ಅಲ್ಲ? ಇದೇನಿದು? ಹಾಲ್ ಅಜ್ಜಿ. ಯಾಕಮ್ಮ ನಿಮ್ ಪತ್ನಿಯಲ್ಲಿ ಹೀಗೇನಾ? ಇಲ್ಲ ಅಜ್ಜಿ, ನಮ್ಮನೇಲಿ ಮಾತ್ರ. ಹೌದಾ? ಯಾಕ ಶೀಲ, ಯಾಕಮ್ಮ ಅಳ್ತಾ ಇದೀಯಾ? ಅಳ್ಬೇಡಮ್ಮ, ತುಂಬಾ ಹೊಟ್ಟೆ ಸುಣ್ಣ, ರಾತ್ರಿಯಿಂದ ಏನು ತಿನ್ಲಿಲ್ಲ ಅಣ್ಣ. ನಾನೇನಮ್ಮ ಮಾಡ್ಲಿ, ನಿನ್ಗೊಂದು ಬಂದು ತಂದ್ಕೊಡೋಣ ಅಂದ್ರೆ ಯಾರು 10 ಪೈಸ ಕೊಡ್ಲಿಲ್ಲ. ನನ್ ತಡಿಯಕ್ ಆಗೋದಿಲ್ಲ ಅಣ್ಣ, ಏನ ತಿನ್ನಬೇಕಣ್ಣ. ತಾಯಿರದ ಸತ್ತಲಿ ನಾವು ನೊಂದಿರುವ ಮಕ್ಕಳು ನಾವು, ಹಸಿವಿಲ್ಲದ ಬಿಂದೆವು ನಾವು. ತಾಯಿರದ ಸತ್ತಲಿ ನಾವು ನೊಂದಿರುವ ಮಕ್ಕಳು ನಾವು, ಹಸಿವಿಲ್ಲದ
ಶಿವನೇ, ಈ ಕಂದಮ್ಮಗಳನ್ನ ಬೀದಿಲಿ ಕೈ ಚಾಚೋ ಹಾಗೆ ಯಾಕಪ್ಪ ಮಾಡಿದೆ? ದೇವ್ರೆ, ಆ ಮಕ್ಕಳನ್ನ ಕಾಪಾಡು, ಮಕ್ಕಳನ್ನ ಕಾಪಾಡು. ಎಷ್ಟಾಯ್ತಮ್ಮ? 2 ರೂಪಾಯಿ ತಗೋ. ನಮಸ್ಕಾರ ರಾಯರೆ. ಏನಾಯ್ತಾಳ್ರೆ, ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೇನು ಮಾರಾಯರೆ, ಕೈಗೆ ಬಾಯಿಗೆ ಪುರ್ಸೋತಿಲ್ಲ. ಆದರೆ ಸಾಲ ಹೆಚ್ಚಾಯ್ತು. ಎಲ್ಲಿ ಹೋಗತ್ತಾಯ್ತಾಳ್ರಿ ನಿಮ್ ದುಡ್ಡು? ಬಂದೇ ಬರುತ್ತೆ. ಅಯ್ಯ, ಬರುತ್ತೆ ಬರುತ್ತೆ. ಬರದೇ ಇದ್ರೂ ಚಿಂತೆ ಇಲ್ಲ ಮಾರಾಯರೆ. ಆದರೆ ಪುನಃ ಸಾಲ ಕೇಳುವುದು ಬೇಡ. ಏನು ಉಮೇಶ? ಓ ಸುಂದ್ರು, ಏನಮ್ಮ ಇವತ್ತು ಪೇಪರ್ಗೆ ಬರ್ ತರಲಿಲ್ವಾ? ಇಲ್ಲ, ಓದೋದೇ ನೆನೆಸ್ಬಿಟ್ಟಿದ್ದೀನಿ. ವೈ ಇನ್ನೇನೋ ಮತ್ತೆ, ದಿನಾ ಓದಿಸುದಿನ ಅವನು ಇವನನ್ನು ಬೈಯೋದು, ಇವನು ಅವನನ್ನು ಬೈಯೋದು. ನಮ್ಮ ದೇಶದಲ್ಲಿ ಮಳೆ ಬೆಳೆ ಹಾಗೆ ಗ್ಯಾರಂಟಿ ಇಲ್ವೋ, ಹಾಗೆ ನಮ್ಮ ಸರ್ಕಾರ ಅನ್ನೋ ಗ್ಯಾರಂಟಿ ಇಲ್ಲ. 108 ಪಕ್ಷ ಕಟ್ತಾರೆ, ಸೋಷಿಯಲಿಸಂ ಹೆಸರಿನಲ್ಲಿ ಜನಗಳು ಲೂಟಿ ಮಾಡ್ತಾ ಇದ್ದಾರೆ. ಲೋಮೇಶ, ಇದೆಲ್ಲ ನಿನ್ ಜ್ಞಾನ ಹೇಳ್ತಾ ಇದ್ದೀನಿ, ತಿಳ್ಕೋ. ಗುರು, ಆಯ್ತು, ನಿನ್ನ ಮಾತನ್ನ ಭಕ್ತಿ ಗೌರವಗಳಿಂದ ಕೇಳಿ ತಿಳ್ಕೊಳ್ತೀನಿ. ಎಲ್ಲಿ ನೀನ್ ಸ್ವಲ್ಪ ಪಾದೊಳಿ ಕೊಡ್ತೀಯ, ಬೆಂಕಿ ಡಬ್ಬದಲ್ಲಿ ಹಾಕಿಟ್ಕೋತೀನಿ. ಅದಕ್ಕೂ ಮುಂಚೆ ಗುರು ಕಾಣಿಕೆ, ಸ್ಟ್ರಾಂಗ್ ಮೈಂಡ್ಗೆ ಸ್ಟ್ರಾಂಗ್ ಕಾಫಿ ಹೇಳು. ಅಷ್ಟೇ ತಾನೇ ಮಾಣಿ, ನಮ್ ಸುಂದರ ಲೆಕ್ಕದಲ್ಲಿ 2 ಸ್ಪೆಷಲ್ ಕಾಫಿ. ನನ್ನ ಹೆಸರಲ್ಲಿ ಹೇಳಕ್ಕೆ ನೀನೇ ಆಗ್ಬೇಕಾ? ನಾನು ಹೇಳ್ಬಹುದು. ಏ ಮಾಣಿ, 2 ಮಸಾಲೆ ಡಬಲ್ ರೋಸ್ಟ್, ಮೇಲೆ 2 ಬೆಣ್ಣೆ ಹಾಕು. ಹಾಕಪ್ಪ ಹಾಕು. ರೋಸ್ಟ್ ಆಗಿ ತಿಂದು ರೆಸ್ಟ್ ಇಲ್ಲದೆ ಊರಿಗೆ ಪೆಟ್ಟುಕೊಟ್ಟು ಬರಲಿ. ಅಪ್ಪ ಉಡುಪಿ ಕೃಷ್ಣ, ಈ ಮುಂಡೆ ಗಂಡ್ರಿಂದ ಊರಿಗೆ ಊರೇ ನಾಶ ಆಗುವುದಲ್ಲವೋ? ಅಷ್ಟಲ್ಲದೆ ಹೇಳುವರ, ಸೂಳೆ ಸೇರಿದ ಕೆರೆ ನಾಶ, ರೌಡಿ ಸೇರಿದ ರೋಡೇ ನಾಶ. ಏನಾಯ್ತಾಳ್ರೆ, ಕೊಣಗ್ತಿದ್ದೀರಾ? ಏನಿಲ್ಲ ಮಾರಾಯರೆ, ನಿಮ್ಮಲ್ಲಿರುವ ಒಗ್ಗಟ್ಟು ನಮ್ಮ ಮಂತ್ರಿಮಂಡಲದಲ್ಲಿ ಇದ್ದಿದ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತಿತ್ತಲ್ಲವೋ? ನನಗಿನ್ನೂ 2 ಬೆಣ್ಣೆ ಮಸಾಲೆ ಅಪ್ಪ ಕೊಡಪ್ಪ ಕೊಡು. ಏನು ಉಡುಪಿ ಕೃಷ್ಣ, ಇವರಮ್ಮ ಬೆಣ್ಣೆಯಲ್ಲೇ ಸಾಕಿದ ಹಾಗೆ. ನೀವು ತಿನ್ನಿ ನೀವು ತಿನ್ನಿ, ನೀವು ಚೆನ್ನಾಗಿದ್ದರೇನೆ ನಮ್ಮ ದೇಶ ಸುಭಿಕ್ಷ. ಈ ಬೆಣ್ಣೆಗೆ ಹೀಗೆ ತಿನ್ನುವರಲ್ಲ, ಅಪ್ಪಟ ಬೆಣ್ಣೆ ಹಾಕಿದರೆ ಇನ್ನೂ ಹೇಗೆ ಮುಕ್ಕುವರು ಅಪ್ಪ? ಉಡುಪಿ ಕೃಷ್ಣ, ನಮ್ಮ ಏರಿಯಾದಲ್ಲಿ ನಮ್ಮ ಶತ್ರು ಬಂದ ಹಾಗಿದೆ. ಸೂಳೆ ಮಗನ ಕೈ ಕತ್ತರಿಸ್ಬಿಡ್ತೀನಿ. ಅವ್ರ ಭಾಕ್ರಣ್ಣನ ಮಕ್ಕಳು ಕೈಯಲ್ಲಿ ಬಾಂಬು ಚಾಕು ಇಟ್ಕೊಂಡೇ ಇರ್ತಾರೆ, ಏನೋ ಸಂಚು ಮಾಡಕ್ ಬಂದಿರಬೇಕು. ಬನ್ನಿ ಎಲ್ಲ ಹೋಗೋಣ. ಅಡಿಲ್ಲ ನಾರ್ ಮಸಾಲ ದೋಸೆ ಡಬಲ್ ರೋಸ್ ಅಕೌಂಟ್ ಬರ್ಕೊಳ್ಳಿ. ಬರ್ಕೊಳ್ರಿ. ಬರೆದುಕೊಳ್ಳುವುದು ಎಲ್ಲಿ ಮಾರಾಯರೆ, ಬರೆದುಕೊಳ್ಳಬೇಕು ಅಷ್ಟೇ. ಏ ಮಾಣಿ, ಅದನ್ನ ಹಾಗೆ ಒಳಗಡೆ ಇಡು, ಮತ್ತೆ ರಾತ್ರಿ ಇವರು ಬರೆದು ಉಂಟಲ್ಲೋ ಆಗ ಅದನ್ನೇ ಬಿಸಿ ಮಾಡಿ ಕೊಡುವ. ಟ್ರಿಪಲ್ ರೋಸ್ಟ್. ಹೇ ಉಡುಪಿ ಕೃಷ್ಣ, ಯಾಕೋ ಮರಿ ಹುಚ್ಚನಾಯಿ ಕಚ್ಚುತ್ತಾ? ಅಯ್ಯೋ ನನ್ನಪ್ಪ ನೋಡು, ಮೊದ್ಲು ಹೋಗಿ ಔಷಧಿ ತಗೋ. ಹುಚ್ಚನಾಯಿ ಕಚ್ಚಿದ್ರೆ ಸತ್ತು ಹೋಗ್ತಾರಂತೆ. ಏ ಅಜ್ಜಿ, ಮೊದ್ಲು ನೀನು ಕಡಾಯಿಸ್ಕೋ. ಏಯ್ ನನ್ನ ಮೊಮ್ಮಗ ಇದ್ದಾಗಿದ್ಯಾ, ನಾಲಿಗೆನ ಸ್ವಲ್ಪ ಹದ್ ಬಸ್ ನಲ್ಲಿ ಇಟ್ಕೊಂಡು ಮಾತಾಡು. ಇವೆಲ್ಲ ನೋಡಿದೀನಿ, ಮೊದ್ಲಿನಿಂದ ತೊಲಗು ತೊಲಗು. ಹೋಗ್ತೀನಪ್ಪ ಹೋಗ್ತೀನಿ. ಶಿವನೇ, ಈ ಪಟ್ಟಣದ ಪಡ್ಡೆ ಹುಡುಗರಿಗೆ ಅದೆಷ್ಟು ಪೊಗರು, ದೊಡ್ಡವರು ಚಿಕ್ಕವರು ಅನ್ನೋದೇ ಬೇಡ್ವಾ? ತೊಲಗು ಅಂತಾನೆ.
ಯಾಕೆ ಬಂದೆ? ಯಾಕೆ ಅಂದ್ರೆ ನನ್ನ ಮನ ಸಿಗ್ಲಿಲ್ವಲ್ಲ ಅದಕ್ಕೆ. ಯಾರಾದ್ರೂ ನೋಡಿದ್ರೆ ಮೊದಲು ಹೋಗು. ನೀನ್ ಕೆಳಕ್ ಬಂದ್ರೆ ನಾನು ಹೋಗೋದು. ಡೋಂಟ್ ಬಿ ಸಿಲ್ಲಿ, ಡ್ಯಾಡಿ ಮನೇಲೇ ಇದ್ದಾರೆ. ಡ್ಯಾಡಿ ತಾನೆ, ಪರವಾಗಿಲ್ಲ, ಇವತ್ ಸಂಜೆ ಸಿಕ್ತ. ಎಲ್ಲಿ? ಕಬ್ಬನ್ ಟೋರ್. ಎಷ್ಟ್ ಗಂಟೆಗೆ? 5 ಗಂಟೆಗೆ. ಐದು ಗಂಟೆಗೆ ಅವ್ರು ಸಿಗೋದಿಲ್ಲ, ಅವ್ರಿಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ. ನೋಡೋದೇನಿದ್ರು ಈಗಲೇ ನೋಡ್ಕೊಂಡ್ಬಿಡಿ. ಏನು ಶ್ರೀಮಾನ್ ಚಂದ್ರಣ್ಣನವರು, ತಮ್ಮ ಪಾದ ನಮ್ಮ ಮಹಲದವರೆಗೂ? ಏ, ನಿನ್ನೆ ಮೊನ್ನೆಯಿಂದ ಅವನು ಪ್ರೇಯಸಿ ಸಿಕ್ಕಿಲ್ಲ ಅಂತಕಣೋ, ಪಾಪಾ ಅದಕ್ಕೆ ಬಂದಿದ್ದಾನೆ. ನಮ್ಮ ಮೊಹಲ್ಲಾದ ಹೆಣ್ಮಕ್ಳ ಮೇಲೆ ಅವ್ರು ನಮ್ಗೆ ಅಕ್ಕ ತಂಗಿರ್ ಸಮಾನ ಅಲ್ವೇನ್ರೋ? ಅವ್ರ ಶೀಲಾನ ಕಾಪಾಡೋದು ನಮ್ಮ ಕರ್ತವ್ಯ ಅಲ್ವೇನ್ರೋ? ಮಿತ್ರ, ನಮ್ಮ ಮೊಹಲ್ಲಾದ ಹೆಣ್ಣು ಮಕ್ಕಳಿಗೆ ಯಾರಾದರೂ ಕಣ್ಣು ಹಾಕಿದ್ರೆ ನಮ್ಮ ಬೈಲಾದಲ್ಲಿ ಏನು ಶಿಕ್ಷೆ ಇದೆ ಹೇಳು? ಏನು ಶಿಕ್ಷೆ? ಅವನ ಕಣ್ಣ ಹಾಗೇ ಕೀಳ್ಬೇಕು. ಬೈಲ ಸ್ವಲ್ಪ ಬದಲಾಯ್ಕೊಳ್ರು, ಇಲ್ದಿದ್ರೆ ಕಣ್ಣಿಲ್ದು ಕಬೋದಿ ಆಗ್ಬಿಡ್ತಾನೆ. ಕೆನ್ನೆ ನೋಡ್ರು, ಒಳ್ಳೆ ಟೊಮೆಟೊ ಇದಾಗಿಲ್ಲ, ಕೆಂಚು ಕೋತಿ ಇದಾಗಿದ್ದಾನೆ ಮಗ. ಏ ಜಗ್ಗಿ, ಏನ್ ಮಾಡ್ತಾ ಇದ್ದೀರೋ? ನಮ್ ಏರಿಯಾಗ ಬಂದ ಅಳಿಯನ್ನು ಉಪಚಾರ ಮಾಡೋದ್ ಬಿಟ್ಟು ಹುಚ್ಚ ನಾಯಿಗೆ ಹೊಡೆದಂಗ್ ಹೊಡಿತೀರಲ್ಲೋ. ಪಾಪ, ಒಂಟಿ ಕೆನ್ನೆ ಹೊಡೆದ್ರೆ ನಮ್ ಚಂದ್ರನ ಸಣ್ಣದ ಹೋಗ್ಬಿಡ್ತಾನೆ. ಚಂಡಾಳ್ರ, ಸ್ವಲ್ಪನೂ ಮನುಷ್ಯತ್ವ ಇಲ್ವೇನ್ರ ನಿಮ್ಗೆ? ಈಗೇನ್ರು ಹೊಡೆಯೋದು? ಪಾಪ, ಹೊಡಿಲೇಬೇಕು ಅಂತಿದ್ರೆ. ಸ್ವಲ್ಪ ತಡಿರೋ ಬಡ್ಡಿ ಮಕ್ಕಳ, ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ಪಾಲ್ ಕೇಳ್ತೀರಿ, ಇದ್ರೆ ನಾನು ಮರ್ತ್ಬಿಟ್ರಿನ. ಮರಿ ಚಂದ್ರ ಮರಿ ಹುಡುಗಿ ಬೇಕಪ್ಪ. ಒಪ್ಪಿನ ಮೇಲೆ ಇಷ್ಟೊಂದ್ ಜನ ಸೇರ್ಕೊಂಡು ಹೊಡಿಯಕ್ ನಾಚಿಕೆ ಆಗಲ್ಲ. ದಮ್ ಇದ್ರೆ ನನ್ ಮೇಲೆ ಬಂದ್ರು.
ಇರೋ ಕಾಡಿಗೆ ಸಲಗ ನುಗ್ಗಿದ್ರೆ ಅದ್ರ ಗತಿ ಏನಾಗತ್ತೆ ಗೊತ್ತಾ? ಇದು ಒಂಟಿ ಸಲಗ, ಸಿಂಹದ ಸೊಕ್ಕು ಮುರಿಯೋಕ್ಕೆ ಈ ಸಲಗ ಕಂಡೇದೆ ಇದೆ ಮರಿ. ಈ ನನ್ನ ರಾಜ್ಯಕ್ಕೆ ಒಂಟಿಯಾಗಿ ಬರೋಷ್ಟು ಧೈರ್ಯ ಮಾಡಿದ್ಯಾ? ಸಿನಿಮಾ ಜಿತ್ತರ ಸೀರೆಗಿರಿ ಹರಿಯಕ್ ಹೋಯ್ತೀಯ, ಇದೆಲ್ಲ ಮಾಮೂಲು ಬಿಡು. ಯಾಕಪ್ಪ, ಏನಾಯ್ತು? ಆ ವಿಷ್ಣು ಕಡವರು ಇದಾರಲ್ಲ, ಅವರೆಲ್ಲ ಸರಿ ನಮ್ಮ ಮೇಲ್ ಬಿದ್ರು. ಇವನ್ ಯಾರು? ಶಂಕರ್ ಅಂತ. ಯಾಕಪ್ಪ ಈ ಹೊಡೆದಾಟ? ಇರೋ ಮೂರ್ ದಿವಸಕ್ಕೆ ಈ ರೋಷ ದ್ವೇಷ ಎಲ್ಲ ಯಾಕೆ ಹೇಳು? ನೋಡು, ಇಲ್ಲೇ ನಮ್ಮನೆ ಹತ್ರನೇ ಏಟ್ ತುಂಬಾ ಬಿದ್ದ್ಬಿಟ್ಟಿದೆ, ಸುಧಾರಿಸ್ಕೊಂಡು ಹೋಗುವಿ ಅಂದ್ರೆ ಬಾ. ಅಜ್ಜಿ, ಸುಧಾರಿಸ್ಕೊಳ್ ನಮ್ಗೆ ಬಿಟ್ಬಿಡು, ಸುಧಾರಿಸ್ಕೋತೀವಿ. ಬೇಕಾದ್ರೆ ನಿನ್ಗೆ ಮನೆ ಒಳಗೆ ಬಿಡ್ತೀವಿ ಬಾ. ಪರವಾಗಿಲ್ಲಪ್ಪ, ನೀವು ಹೋಗ್ಬಿಟ್ಟು ಬನ್ನಿ. ನೋಡು ಪ್ರಸಾದ ಅವನಿಗೆ ಕೊಡಲ್ವಾ? ಅಯ್ಯೋ ದೇವ್ರೆ, ವಿಷ್ಣು ಶಂಕರ್ ಜನಗಳನ್ನ ಕಾಪಾಡೋ ದೇವ್ರ ಹೆಸರಿಟ್ಕೊಂಡು ಇವರೆಲ್ಲ ಯಾಕೆ ಕಿತ್ತಾಡ್ತಾರೋ ಏನು? ಸಾಯಂಕಾಲ ಹೋಟೆಲ್ ಸರೋವರ್ ಹತ್ರ ಬಂದ್ಬಿಡಿ, ನಾನು ಕಾಯ್ತಾ ಇರ್ತೀನಿ. ಲತಾ, ಇದ್ಯಾಕಮ್ಮ ರಮೇಶನ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಇದು ರಮೇಶನ್ ಬಟ್ಟೆ ಅಲ್ಲ ಅಜ್ಜಿ, ನಂದೇ. ಈಗಿನ ಕಾಲದಲ್ಲಿ ಇದೇ ಫ್ಯಾಷನ್. ಚೆನ್ನಾಗಿದೆ ಬಿಡು, ಸೀರೆ ಉಟ್ಕೊಳ್ಳಲ್ಲ ಅಂತೀಯ, ಜಡೆ ಹಾಕೊಳ್ಳಲ್ಲ ಅಂತೀಯ, ಹೂವು ಮುಡ್ಕೊಳ್ಳಲ್ಲ ಅಂತೀಯ. ನೋಡು, ಏ ನೀನೋ ಗಂಡಸಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹುಟ್ಟಿದ್ರೆ ಇಲ್ಲಿರೋ ರೌಡಿಗಳು ಹುಟ್ಟಾಡಿಸ್ಬಿಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು ಅಜ್ಜಿ,
ಈ ಕಾಲೇಜಿ ನಿರೋಗ್ ಗಂಡಿಸರಿಗೆ ಗಂಡೆದೇನೆ ಇಲ್ಲ. ಸಾಕು ನಡೆ, ಆಫೀಸ್ ಗೊತ್ತಾಯ್ತು. ನಾನು ಎಷ್ಟೊತ್ತಿಂದ ರೆಡಿಯಾಗಿದ್ದೀನಿ, ನೀವೇ ತಡ ಮಾಡ್ತಿರೋದು. ನೋಡಿ ಅಜ್ಜಿ, ಪಿಂಕಿಗೆ ಸ್ನಾನ ಮಾಡಿಸಿ, ಪೌಡರ್ ಹಚ್ಚಿ, ಬಟ್ಟೆ ಹಾಕಿ, ಮಧ್ಯಾಹ್ನ ಹಾಲು ಕುಡಿಸೇ ಮಲಗಿಸಿ, ಸಾಯಂಕಾಲ ಇಲ್ಲೇ ಹತ್ರದಲ್ಲೇ ಸುತ್ತಾರಿಸಿ ಕರ್ಕೊಂಡು ಬನ್ನಿ. ಓ, ಆಫೀಸಿಗೆ ಲೇಟ್ ಆಯ್ತು, ಬನ್ನಿ. ನೀನು ಆಫೀಸ್ಗಾ? ಹೌದಜ್ಜಿ, ಸಿಟಿಲಿ ಒಬ್ಬರ ಸಂಬಳದಲ್ಲಿ ಸಂಸಾರ ನಡೆಸೋಕ್ಕಾಗೋದಿಲ್ಲ ಅಜ್ಜಿ. ಏನು, ಹೆಂಗಸರಿಗೂ ಸಂಬಳ ಕೊಡ್ತಾರ? ಹೌದಜ್ಜಿ, ನನಗೆ 1,500 ರೂಪಾಯಿ ಸಂಬಳ, ಇವ್ರಿಗೆ 900 ರೂಪಾಯಿ ಅಷ್ಟೇ. ಸಾಕು ಬಡಾಯಿ ಕೊಚ್ಚಬೇಡ, ನಡೆಯೋ ಹೊತ್ತಾಯ್ತು. ಓಹೋ, ಇರೋದನ್ನೇ ಹೇಳಿದ್ರೆ ಬಡಾಯಿ ಅಂತೀರಾ? ಸರಿ ಸರಿ, ಬನ್ನಿ, ಹೊತ್ತಾಯ್ತು. ಮಗು ಹುಷಾರಜ್ಜಿ? ಮಗು ಹುಷಾರ. ಮಗುನ್ ನೋಡ್ಕೊಳ್ಳೋಕೆ ನನಗೆ ಹೇಳ್ಕೊಡ್ತಿದ್ದಾರೆ, ನಾನೇನು ಮಕ್ಕಳೇ ನೋಡಿಲ್ವಾ? ನೀ ಮಲಗೋ ಕಂದ, ಮಲಗೋ. ಯಾಕಮ್ಮ ನಿದ್ದೆನೆ ಬರ್ಲಿಲ್ವಾ ನಿನಗೆ? ಅನ್ನಮ್ಮ, ಕೆಲಸ ಆಯ್ತಾ ಅಜ್ಜಿ? ಕೆಲಸ? ಯಾವ ಕೆಲಸ? ಮನೆ ಕೆಲ್ಸ ನೋಡಜ್ಜಿ, ಇವ್ರು ಸಂಬಳ ಸರಿಯಾಗಿ ಕೊಡೋದಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡು, ನಿನ್ ಕೈಲಾದಷ್ಟು ಕೆಲ್ಸ ಮಾಡಿ ಹಾಯಾಗಿರು. ನಾನು ಕೆಲಸದವಳು ಅನ್ಕೊಂಡ್ಯ? ನೋಡಮ್ಮ, ನಮ್ ರಮೇಶ್ ಇದನ್ನಲ್ಲ, ಅವನ್ ಯಾರು ಅನ್ಕೊಂಡೆ? ನಮ್ ಭಾವನ್ ತಂಗಿ ಸೋದರತ್ತೆ ಮಗ, ಗೊತ್ತಾ? ಅಯ್ಯೋ, ಇದೆಲ್ಲ ನೀವ್ ನಂಬ್ಲಿ ಅಂತ ಆಡ್ತಿರೋ ನಾಟಕ ಅಜ್ಜಿ. ನೀವ್ ಬರೋಕ್ ಮುಂಚೆ ಅದ್ ಯಾವಳ್ನೋ ಒಬ್ಬಳನ್ನ ದೊಡ್ಡಮ್ಮ ಅಂತ ಕರ್ಕೊಂಡ್ ಬಂದಿದ್ರು. ಅಜ್ಜಿ, ಈ ಬಾದನಾರಾಯಣ್ ಸಂಬಂಧ ಎಲ್ಲ ಮಕ್ಕಳು ಮರಿ ನೋಡ್ಕೊಂಡು ಮನೆ ಕೆಲ್ಸ ಮಾಡ್ಕೊಂಡು ಸಂಬಳ ಇಲ್ದೆ ಬಿದ್ದಿರ್ಲಿ ಅಂತ. ಅಜ್ಜಿ, ಇವ್ರ ಬಣ್ಣ ಎಲ್ಲ ಬಯಲಾದ್ಮೇಲೆ ಆ ದೊಡ್ಡಮ್ಮ ಏನ್ ಮಾಡಿದ್ಲು ಗೊತ್ತಾ? ಚೆನ್ನಾಗ್ ತಿಂದು ಕೈಗ್ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಓಡ್ ಹೋದ್ಲು. ಇವ್ರ ಗಿಲೀತ್ ಮಾತ್ನೆಲ್ಲ ನೀವ್ ನಂಬೇಡಿ, ದುಡಿಯೋವರೆಗೂ ದುಡಿಸ್ಕೊಂಡು ಆಮೇಲೆ ಮರುಕಾನೆ ಇಲ್ದೆ ಜೀವ ಸಮೇಲೆ ಬೀದಿಗ್ ನುಕ್ಕೋ ಜನ ಇವ್ರು. ಹಾಗಾದ್ರೆ ಇವ್ರು ತೋರಿಸ್ತಿರೋ ಪ್ರೀತಿ ವಿಶ್ವಾಸ? ಚಚೆ, ಅವಳೆಲ್ಲಿ ನಾನೆಲ್ಲಿ? ಎಷ್ಟೇ ಆದ್ರೂ ನಮ್ದು ರಕ್ತ ಸಂಬಂಧ. ನಮ್ ಸಂಬಂಧಗಳು ಅಂತಾನೆ ತಿಳ್ಕೊಂಡಿದ್ದಾಳೆ ಸದ್ಯ. ಇಷ್ಟು ವರ್ಷಕ್ಕೆ ನಮ್ ಪಿಂಕಿನ್ ನೋಡ್ಕೊಳಕ್ ಒಂದ್ ಬಿಟ್ಟಿ ಆಳ್ ಸಿಕ್ಕದಾಗಾಯ್ತು. ಅಜ್ಜಿ ಅಜ್ಜಿ ಅಂತ ಕರೀತಾ ಇದೀಯಾ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳೆ. ಇವಳೊಬ್ಳಾದ್ರೂ ನಮ್ ಮನೇಲಿ ಪರ್ಮನೆಂಟ್ ಆಗಿರ್ಲಿ, ತಿಂಗಳಿಗೆ ಒಂದ್ 10-20 ಕೊಟ್ಬಿಡೆ. ನಿಮ್ ತಲೆಗೆಲ್ಲ ಏನಾದ್ರೂ ಕೆಟ್ಟಿದ್ಯಾ? ಇವತ್ತು 10-20 ಕೊಟ್ರೆ ನಾಳೆ 70 ಕೇಳ್ತಾಳೆ. ಹೀಗೆ ಕೊಡ್ತಾ ಹೋದ್ರೆ ಅವ್ರಿಗೂ ದುಡ್ಡಿನ ಆಸೆ ಹುಟ್ಟುತ್ತೆ ಅಲ್ರಿ. ಬೆಕ್ಕಿಗೆ ನಾವೇ ಹಾಲಿನ ಪಾತ್ರೆ ತೋರಿಸೋದಾ? ಅಯ್ಯೋ, ಡಲ್ ಬ್ರ್ಯಾಂಡ್. ಅದ್ರ ಬದಲು ಇನ್ಸ್ಟಾಲ್ಮೆಂಟ್ ನಲ್ಲಿ ಒಂದ್ ಫ್ರಿಜ್ ತಗೊಳ್ಳೋಣ. ಹಾ, ಧಾರಾಳವಾಗಿ ಹೋಗಿ, ನಿಮ್ಮಮ್ಮನ ಹತ್ರ ದುಡ್ಡು ತಗೊಂಬ. ಕೊಡಕ್ ಅವ್ರಿಗೆ ಇಂದ್ರಾಚಾರ ಅಲ್ರಿ. ಕೆಲಸ ಹೇಳ್ಕೊಡೋ 50 ರೂಪಾಯಿ ಹೇಗಾದ್ರೂ ಉಳಿತಲ್ಲ, ಅದನ್ನೇ ಕಟ್ಕೊಂಡ್ ಬಂದ್ರೆ ಆಯ್ತು. ಹಾ, ನಿಜವಾಗಿ ಇಂತ ಐಡಿಯಾಗಳೇನ್ ಕಡಿಮೆ ಇಲ್ವೇ? ನೀ ಏನಾದ್ರೂ ಮಾಡ್ಕೋ, ಆ ಅಜ್ಜಿನ್ ಮಾತ್ರ ಪ್ರೀತಿಯಿಂದ ನೋಡ್ಕೊಳೆ. ನಿನ್ ಮದ್ವೆ ಆದ್ಮೇಲೆ ಅದ್ ಜನ ಕೆಲಸದವ್ರಾದ್ರು. ಅದಕ್ಕೆ ಅಲ್ವೇನ್ರಿ, ಅದ್ ಯಾವಳೋ ತರಬೇತಿ ಮುಸ್ಕಿನ. ಅಜ್ಜಿ ಅಜ್ಜಿ ಅಂತ ನನ್ ಬಾಯಿ ತುಂಬಾ ಕೂಗೋದು. ಎರಡು ಗುಲಾಬ್ ಜಾಮೂನು, ಒಂದ್ ಮಸಾಲ. ಅಜ್ಜಿಗೆ ಅಡಿಗೆ ಮಾಡಬೇಡ ಅಂತ ಹೇಳ್ಬೇಕಾಗಿತ್ತು, ಸುಮ್ನೆ ವೇಸ್ಟ್ ಆಗುತ್ತೆ. ವೇಸ್ಟ್ ಯಾಕ್ರಿ ಆಗುತ್ತೆ, ಮುಚ್ಚಿದಾಳಲ್ವಾ, ತಂಗಳು ತಿನ್ನುತ್ತೆ. ಸಿನಿಮಾ ನೋಡಿ ಎಷ್ಟು ದಿನ ಆಯ್ತು, ನಮ್ ಪಿಂಕಿ ಗಲಾಟೆಯಿಂದ ಒಂದ್ ಸಿನಿಮಾನು ನೋಡಕ್ಕಾಗ್ಲಿಲ್ಲ. ಯಾವ್ದಾದ್ರು ಒಳ್ಳೆ ಸಿನಿಮಾ ನೋಡ್ಕೊಂಡು ಹೋಗೋಣ. ಮನೆ ಹೋಗಿ ಗೊತ್ತಾಗಲ್ವೇನೆ, ಕೆಲಸದವಳು ಇದಾಳಲ್ಲ ನೋಡ್ಕೊತಾಳೆ. ಸರಿ ಸರಿ, ಬೇಕ್ತಿನ್ನು, ಯಾವ್ದಾದ್ರು ಕನ್ನಡ ಸಿನಿಮಾಕ್ ಹೋಗೋಣ. ಕಂಡಿ
ಕೇಳ್ತಾ ಇದೆ ಸರ್, ಅದ ಕೊಡಿ ಸರ್. ನಿಮ್ಮ ಅಪ್ಪ ನನ್ಗೇನಾದ್ರೂ ಸಾಲ ಕೊಟ್ಟಿದ್ನ? ಎಲ್ಲಾದ್ರೂ ಕೂಲಿ ಮಾಡು, ಭಿಕ್ಷೆ ಯಾಕೆ ಬೇಡ್ತೀಯ? ಸರ್ ಸರ್, ನಮ್ಮ ಕೂಲಿ ಯಾರು ಕೊಟ್ಟ ಸರ್? ನಿಮ್ ಪುಣ್ಯ ಬರ್ತೆ ಸರ್, ಅದ್ ಪೈಸ ಕೊಡಿ ಸರ್. ನನ್ನ ಹತ್ರ ಪೈಸ ಇದ್ದಿದ್ರೆ ಇನ್ನೂ ಇಷ್ಟ ಆಯ್ಸ್ಕೊಂಡು ತಗೊಳ್ತಾ ಇದ್ದೆ. ಹೋಗ್ಲಿ, ನನ್ ಜೊತೆ ಬನ್ನಿ ಸರ್, ಇಬ್ರು ಸೇರಿ ಭಿಕ್ಷೆ ಬೇಡವ. ಇದೆಯಾ ನನ್ನನ್ನ ಭಿಕ್ಷೆ ಬೇಡ ಅಂತೀಯ? ತಿರ್ಬೋದು. ಅಳ್ಬೇಡಮ್ಮ, ಅಳ್ಬೇಡ ಮರಿ, ಅಳ್ಬೇಡ. ನಿನ್ ಹೆಸರೇನು ಕಂದ? ರಾಜ. ಸಿಂಹಾಸನನು ಇಲ್ಲ, ಅರಮನೇನು ಇಲ್ಲ. ಎಲ್ಲಮ್ಮ ಇರೋದು? ಅಲ್ಲೊಂದ್ ಮುರ್ಕಲ್ ಮನೆಯಲ್ಲಿ. ಅಲ್ಲಿ ನಾನು ನನ್ ತಂಗಿ ಇಬ್ರು ಇದೀವಿ. ನಿಮ್ಮ ಅಪ್ಪ ಅಮ್ಮ? ನಮ್ಮ ಅಪ್ಪ ಅಮ್ಮ ಇಬ್ರು ಸತ್ತೋದ್ರು. ನನ್ ತಂಗಿ ಕಾಲ್ ಮುರಿದೋಯ್ತು. ಅಜ್ಜಿ, ನಂಗ್ ತುಂಬಾ ಹೊಟ್ಟೆ ಹಸಿತಾ ಇದೆ ಅಜ್ಜಿ. ಅಯ್ಯೋ ಶಿವಣ್ಣ, ಏನಪ್ಪ ನಿನ್ ಪರೀಕ್ಷೆ? ನೋಡ, ನಮ್ಮನೆಗ್ ಬಾ, ನಿನ್ ಹೊಟ್ಟೆ ತುಂಬಾ ಊಟ ಆಗ್ತೀನಿ. ಅಜ್ಜಿ, ದೇವ್ರಿದ್ದಾನೆ ಅಂತಾರಲ್ಲ, ಅದ್ ನಿಜನಾ ಅಜ್ಜಿ? ಇದಾನೆಪ್ಪ, ಇಲ್ದೆ ಇದ್ರೆ ಕಾಲ್ ಕಾಲಕ್ಕೆ ಮಳೆ ಬೆಳೆ ಆಗ್ತಿತ್ತ? ನಮ್ಮಂತ ಪರದೇಶಿಗಳು ಅಪ್ಪ ಅಮ್ಮ ಇಲ್ದೆ ಒಪ್ಪತ್ತಿನ ಊಟನು ಇಲ್ದೆ ಸಾಯ್ತಾ ಇದೀವಿ. ದೇವ್ರು ಇದ್ದಿದ್ರೆ ಇದೆಲ್ಲ ಮಾಡ್ತಾ ಇದ್ನ ಅಜ್ಜಿ? ಅದೆಲ್ಲ ಅವರ ಪೂರ್ವಾರ್ಜಿತ ಕರ್ಮ ಮಗು. ಅಜ್ಜಿ, ನನ್ ತಂಗಿಗ್ ತಗೊಂಡ್ ಹೋಗ್ತೀನಿ, ಅವಳ ಬೆಳಿಗ್ಗೆಯಿಂದ ಊಟನೇ ಮಾಡ್ಲಿಲ್ಲ. ನಿನ್ ತಂಗಿನ ಕಟ್ಕೊಡ್ತೀನಿ, ಮೊದ್ಲು ನೀನ್ ಹೊಟ್ಟೆ ತುಂಬಾ ಊಟ ಮಾಡು. ಪಾಪ ತಬ್ಲಿ ಮಗು ಬೀದಿಲ್ ಹಸ್ಕೊಂಡು ಭಿಕ್ಷೆ ಬೇಡ್ತಿತ್ತು. ಇದೇನ್ ಧರ್ಮಚತ್ರನ? ಬೀದಿಲ್ ಹೋಗೋ ತಿರುಪೋಕಿಗಳಿಗೆ ಅನ್ನ ಹಾಕಕ್ಕೆ? ಏಯ್ ಲತಾ, ನಾನೇಮ್ಮ ಇವನ್ ಕರ್ಕೊಂಡ್ ಬಂದಿದ್ದು. ನೀನನ್ ಯಾರು ಕರ್ಕೊಂಡ್ ಬಂತ ಹೇಳಿದ್ದು? ಅಷ್ಟ ಅಧಿಕಾರ ಕೊಟ್ಟವ್ರೆ ನಿನ್ಗೆ ಯಾರು? ಹಾಗೆಲ್ಲ ಮಾತಾಡ್ಬೇಡಮ್ಮ, ಮಗು ಒಂದ್ ತುತ್ತು ಅನ್ನ ಕೊಡ್ಬೇಕು ಅಂತ ಅನ್ನಿಸ್ತು, ಕರ್ಕೊಂಡ್ ಬಂದೆ. ಊಟ ಕೊಡೋಕು ಒಬ್ಬನ್ ಕೇಳ್ಬೇಕಾ? ಅನ್ನ ಪುಕ್ಸಟೆ ಬರಲ್ಲ, ನಾವು ದುಡ್ಡು ಕೊಟ್ಟಿದೀವಿ. ಒಂದ್ ಮಗು ಊಟ ಕೊಡೋದ್ರಲ್ಲಿ ನಿನ್ ಗಂಟೆ ಏನು ಹೋಗಲ್ಲಮ್ಮ. ಬೇಕಾದ್ರೆ ನನ್ನ ಊಟದಲ್ಲಿ ಅರ್ಧ ಕೊಡ್ತೀನಮ್ಮ. ನಿನ್ ಊಟಕ್ಕೂ ನೀನೇನ್ ಹಳ್ಳಿಂದ ಗಂಟು ಕಟ್ಕೊಂಡ್ ಬರ್ಲಿಲ್ಲ, ನೀನು ನನ್ ದುಡ್ಡಲ್ಲೇ ಬದುಕಿರೋದು. ನೀವೇನು ಧರ್ಮಕ್ಕೆ ಹಾಕ್ತಾ ಇಲ್ವಲ್ಲ, ಚೆನ್ನಾಗಿ ಚಾಕರಿ ಮಾಡಿಸ್ಕೊಂಡು ದುಡ್ದಿದ್ದಕ್ಕೆ ಕೂಲಿ ಅಂತ ಅನ್ನ ಹಾಕ್ತಿದ್ದೀರ. ನೋಡಿದ್ರೇನ್ರಿ, ನೋಡಿದ್ರ ಕೊಳೆ ನೀರ್ ಗಂಟ್ಲಿಗೆ ಇಳಿತಿದ್ದಾಗೆ ಮುಚ್ಚಿ ಚಿಗತ್ಕೊಂಡ್ಬಿಟ್ಲು. ಬಹಳ ಬೇಗ ಬುದ್ಧಿ ಕಲ್ತ್ಕೊಂಡ್ಬಿಟ್ಟೆ ಬಿಡು. ನಾನ್ ಬುದ್ಧಿ ಕಲ್ತ್ಕೊಳ್ಳಿಲ್ಲಮ್ಮ, ನೀವು ಕಲಿಸ್ಬಿಟ್ರಿ. ನನ್ನನ್ನು ರಕ್ತ ಸಂಬಂಧಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದು ಮನೆ ಕೆಲಸದೊಳಗ್ ಮಾಡ್ಕೊಂಡ್ರಿ. ನಿಮಗೆ ನಾಚಿಕೆ ಆಗ್ಬೇಕು, ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಏ ಮುದ್ಕಿ, ಹೆಚ್ಚಿಗೆ ಮಾತಾಡ್ಬೇಡ, ಇದು ನನ್ ಮನೆ. ಹೌದು, ಇದು ನಿನ್ ಮನೆನೆ. ನಿನ್ ಗಂಡನ್ ಮಾತು ಕೇಳ್ಕೊಂಡು ಇದು ನನ್ನ ಮನೆ ಅಂತ ಬಂದೆ ನೋಡು. ನಂದಮ್ಮ ತಪ್ಪು, ನಂದು ತಪ್ಪು. ನಡಿ ಬಾಬು, ಇಲ್ಲೊಂದ್ ಸೊಟ್ಟ ನೀರು ಕುಡಿದ್ರು ಪಾಪ ಸುತ್ಕೊಳ್ಳುತ್ತೆ. ನಾನೇನು ಗತಿ ಇಲ್ದೆ ಇಲ್ಲಿ ಬಂದು ಬಿದ್ದಿಲ್ಲ. ನನ್ ಗಂಡ ಬಿಟ್ಟು ಹೋಗಿರೋ ಆಸ್ತಿಲಿ ನಿನ್ನಂತ ಅವ್ರಿಗೆ ಹತ್ತು ಜನ ಕೂಡ ಹಾಕ್ಬೋದು. ಅಂಗನಲ್ಲಿ ಇಲ್ಲಿರೋದಕ್ಕಿಂತ ಮರ್ಯಾದೆಯಾಗಿ ಮರದ ಕೆಳಗೆ ಇರೋದು ಆಸೆ. ನಡಿ ಬಾಬು, ಕರ್ಕೊಂಡೋಗಿ ನಿಮ್ ಮನೆ ಕರ್ಕೊಂಡೋಗಿ ಅಂತ ನಾನೇನು ಇವ್ರ ಕೈ ಕಾಲು ಹಿಡ್ಕೊಂಡ. ನಮ್ ಹಳ್ಳಿಲಿ ನನಗೇನ್ ಕಡಿಮೆ ಆಗಿತ್ತು, ನನ್ ಪಾಡಿ ನಾನು ಸುಖವಾಗಿದ್ದೆ. ಅಜ್ಜಿ ಅಜ್ಜಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದು ಮನೆ ಕೆಲಸ ಎಲ್ಲ ಮಾಡಿಸ್ಕೊಂಡು ಮಗುಗಂತೂ ತನ್ನ ಹಾಕಿದ್ದಕ್ಕೆ ಮನೆ ಬಿಟ್ಟೆ ಓಡಿಸ್ಬಿಡದ. ಶಿವನೇ, ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಾನೇನ್ ಮಾಡ್ಲಿ? ನನ್ ಹಳ್ಳಿಗೆ ನಾನು ಹೇಗೆ ಹೋಗ್ಲಿ?
ನಂಜೊತೆ ಬಾ ಅಜ್ಜಿ ನಮ್ಮಂಗ್ಳಿಗೆ. ಅಲ್ಲಿ ಯಾಕೆ ಬಂದಿದೀಯ ಅಂತ ಯಾರು ಕೇಳಲ್ಲ. ಬಾ ಅಜ್ಜಿ ನನ್ ಜೊತೆಗೆ ಬಾ ಅಜ್ಜಿ. ರೀ ಬಂದೆ ನೋಡಿ, ಈ ಮನೆ ಕೆಲ್ಸಕ್ಕೆ ಬೇರೆ ಆಳು ಸಿಗೋವರೆಗೂ ಅಡಿಗೆ ಪಡಿಗೆ ಸ್ವಲ್ಪ ನೀವೇ ನೋಡ್ಕೊಳ್ಳಿ. ಲೇ, ನಾನು ನಿನ್ ಗಂಡ ಕಣೆ. ತಾಳಿ ಭಾಗ್ಯ ಎಲ್ಲ ಹಿಂದಿನ ಕಾಲದ ಗುಬ್ಬುಗಳಿಗೆ ಅಂತ ಮಾವನ ಮಗಳಿಗೆ ತಾಳಿ ಕಟ್ಟೋದನ್ನು ಬಿಟ್ಟು ಲವ್ ಮ್ಯಾರೇಜ್ ಅಂತ ನಿನ್ನಿಂದ ಬಿದ್ದೆ ನೋಡು. ಅದ್ ನನ್ ಕರ್ಮ ಆಯ್ತು. ರೀ ಸಾಕ್ರಿ ನಿಮ್ ಪುರಾಣ ಪುಣ್ಯ ಕಥೆಗಳೆಲ್ಲ. ನೀವೇ ಕೈ ತುಂಬಾ ದುಡಿದು ತಂದು ಹಾಕಿದ್ರೆ ನನ್ಗೆ ಅದ್ ಬೇಕಾಗಿತ್ತು ಆಫೀಸ್ ಕೆಲ್ಸ. ನಾನು ಸಮಾಜ ಅನ್ನೋ ಕ್ಲಬ್ ಅಂತ ಹಾಯಾಗಿರ್ತಿದ್ದೆ. ನೋಡಿ, ಮಗುಗ್ ಹಾಲು ಕುಡಿಸಿ ಪಕ್ಕದ ಮೇಲೆ ಬಿಟ್ಟು ನೀವು ಆಫೀಸ್ಗೆ ಹೋಗಿ. ನಂಗೆ ಲೇಟ್ ಆಯ್ತು, ನಾನು ಹೋಗ್ತೀನಿ. ಹೆಂಡತಿನ ಕೆಲ್ಸಕ್ಕೆ ಕಳಿಸೋದೇ ದೊಡ್ಡ ತಪ್ಪು. ಅವಳೇನಾದ್ರೂ ಗಂಡಂಗಿಂತ ಸ್ವಲ್ಪ ಸಂಬಳ ಜಾಸ್ತಿ ತಂದ್ಲು ಅಂದ್ರೆ ಆ ಗಂಡನು ಪಾಡು ನಾಯಿ ಪಾಡು. ಅಳ್ಬೇಡ ಕಂದ, ಗಂಡ ಹೆಂಡ್ರ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ ನೀನ್ ಯಾಕೆ ಹೇಳ್ತಿ? ನಾನು ಹಾಲು ತರ್ತೀನಿ. ಓ ವಿಷ್ಣು, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಏನ್ ತಗೋತೀರಾ? ಕಾಫಿ, ಟೀ, ಹಾಲು, ಕೂಲ್ ಡ್ರಿಂಕ್ಸ್? ಓಡಿಸ್ಬಿಟ್ಯಾ? ಆ ಮುದ್ಕಿನ ಮನೆಯಿಂದ ಯಾಕೆ ಓಡಿಸ್ದೆ? ಏನ್ ಕೆಲಸ ಮಾಡ್ಕೊಂಡಿದ್ಲು? ಮನೆ ಕೆಲಸ. ಯಾಕೆ? ಸಂಬಳ ಎಷ್ಟು ಕೊಡ್ತಿದ್ದೆ? ಸಂಬಳ 25 ರೂಪಾಯಿ. ಇಲ್ಲ ಇಲ್ಲ 100 ರೂಪಾಯಿ. ಹೇಳದೆ ಕೇಳದೆ ಕೆಲಸದಿಂದ ತೆಗೆದಾಕ್ಬೇಕಾದ್ರೆ ಒಂದ್ ತಿಂಗಳು ಸಂಬಳ ಜಾಸ್ತಿ ಕೊಡಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಯಾಕೆ ಸುಮ್ಮನಾಗ್ಬಿಟ್ಟೆ? ಸಂಬಳ ಕೊಡ್ತೀಯಾ ಇಲ್ಲ ಕೈಲಿರೋ ಗಡಿಯಾರ ಕಳಿಸ್ಕೊಳ್ಳ. ಬೇಡ ಬೇಡ, ಕೊಡ್ತೀನಿ. ಅರೇ ಅರೇ ಬಾಜಿ ಒಳಗೆ. ನೀನೇನೋ ಹೋಗ್ಬಿಟ್ಟೆ, ನಾನ್ ಹೇಗೋ ಬರ್ಲಿ? ಸ್ವಲ್ಪ ಇರು. ಅಜ್ಜಿ, ಇದೇ ನಮ್ ಬಂಗ್ಲೆ. ಚೆನ್ನಾಗಿದ್ಯಾ ಅಜ್ಜಿ? ಅಜ್ಜಿ ಅಲ್ಲೋಡು, ಅವಳೇ ನನ್ ತಂಗಿ ಶೀಲಾ. ಯಾಕಣ್ಣ ಇಷ್ಟೊತ್ತು? ಒಟ್ಟು ತುಂಬಾ ಹಸಿತಾಯ್ತಣ್ಣ. ಅಯ್ಯೋ ಶಿವನಿ, ಇದ್ ಬದ್ದ ಪುಡುಗಾಸ್ನೆಲ್ಲ ಪೆಟ್ಟಿಗೆಲ್ ಇಟ್ಬಿಟ್ಟು ಬಂದ್ನಲ್ಲ. ಅಜ್ಜಿ ಇಲ್ಲಿದೆ, ಇಲ್ಲಿದೆ ನಿಮ್ ಪೆಟ್ಟಿಗೆ. ಇದು ನಿಮ್ ಗಂಟು, ಇದು ನಿಮ್ ಸಂಬಳ. ಸಂಬಳ? ಹೌದಜ್ಜಿ, ನೀವ್ ಆ ಮನೆಯಿಂದ ಹತ್ಕೊಂಡ್ಬರೋದು ನೋಡಿದೆ, ವಿಷಯ ಎಲ್ಲ ಗೊತ್ತಾಯ್ತು. ನಿನ್ ಕೈಲಿ ಕೊಟ್ಟು ಕಳ್ಸಿದ್ರ? ಕೊಟ್ಟು ಕಳಿಸ್ಲಿಲ್ಲ, ನಾನು ಅವ್ರ ಹತ್ರ ಕಿತ್ಕೊಂಡ್ಬಂದೆ. ಈ ಮೊಹಲ್ಲಾದಲ್ಲ ನೇನ್ ಕೇಳಿದ್ರು ಅದನ್ನ ಸಿಗುತ್ತೆ, ತಗೊಳ್ಳಿ. ಸಂಬಳ ಏನೋ ಕೊಟ್ಟು ಕಳ್ಸಿ, ಆದ್ರೆ ಯಾಕಜ್ಜಿ? ಇನ್ನೂ ಏನಾದ್ರೂ ಬರ್ಬೇಕಾಯ್ತಾ? ಏನಿಲ್ಲಪ್ಪ, ಹಳ್ಳಿಲಿ ಸುಖವಾಗಿದ್ದೆ. ರಕ್ತ ಸಂಬಂಧಿ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದು ಮನೆ ಕೆಲಸದವಳಾಗಿ ಮಾಡಿಕೊಂಡು. ಏನೋ ಈ ಪ್ರಪಂಚ. ಅದ್ ಸರಿ, ನಿನ್ ಹೆಸರೇ ನಮ್ಮರಿ? ವಿಷ್ಣು ಅಂತ. ಏನ್ ಮಾಡ್ತಾ ಇದೀಯಾ? ಏನೂ ಇಲ್ಲ, ನಾನೊಬ್ಬ ನಿರುದ್ಯೋಗಿ. ಎಲ್ಲಿರೋದು? ಇದೇ ರಸ್ತೆಯಲ್ಲಿ. ಮನೆ ಮಠ? ಮನೆ ಮಠ ಎಲ್ಲಾನು ಇದೆ, ಆದರೆ ನನ್ನ ಪಾಲಿಗೆ ಯಾವುದೂ ಇಲ್ಲ. ರಾಜು, ತಿನ್ನಕ್ಕೇನಾದ್ರು ತಗೊಂಬರೋಣ ಬಾ. ನೋಡು ಮರಿ, ಈ ಹಣ ತಗೊಂಡೋಗಿ ಅಡಿಗೆ ಸಾಮಾನು ಏನಾದ್ರೂ ತಂದು ಹಾಕು. ಮಕ್ಕಳು ತುಂಬಾ ಹಸ್ಕೊಂಡಿವೆ, ಏನಾದ್ರೂ ಮಾಡಿ ಹಾಕ್ತೀನಿ. ಬೇಡಿ ಅಜ್ಜಿ, ನಿಮ್ಮ ಹತ್ರನೇ ಇರ್ಲಿ, ಯಾತಕ್ಕಾದ್ರೂ ಬೇಕಾಗತ್ತೆ. ಬಾರಾಜು. ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ ಅಪ್ಪ, ಚೆನ್ನಾಗಿಟ್ಟಿರ್ಲಿ. ಪಾರ್ವತತೆ, ಪಾರ್ವತತೆ. ಪಾಳಮಲ್ಲ ಒಬ್ರು ಪತ್ತೆ ಇಲ್ವಲ್ಲಪ್ಪ? ಯಾರಪ್ಪ? ಹಲೋ ಏಜಿ, ಇಲ್ಲಿ ಪಾರ್ವತತೆ ಪಾರ್ವತತೆ ಒಬ್ರು ಇದಾರಂತಲ್ಲ, ಯಾರದು? ಯಾಕೆ? ಏ ಬಿಕ್ಕಿ, ಅದೆಲ್ಲ ನಿನ್ಗೆ ಯಾಕೆ? ಪಾರ್ವತತೆ ನಾನೇ.
ಯಾರ್ ಬೇಕಾಗಿತ್ತು? ನೀವೇ ಬೇಕಾಗಿತ್ತು ಅತ್ತೆ. ಅತ್ತೆ ಅತ್ತೆ ನನ್ ಬುದ್ಧಿಗೆ ಅತ್ತೆ ನನ್ ಗುರ್ತಿಲ್ಲ. ಸೋಮು, ನಿಮ್ ಸೋಮು. ಅದೇ ಅತ್ತೆ, ನಿಮ್ ಸೋದ ತಳಿ ಅಲ್ವಾ? ಅವ್ರ ಅಕ್ಕ ಅಲ್ವಾ? ಅವ್ರ ಅಕ್ಕ ಚಿಕ್ಕ ಮಾಡುವ ನಾನು. ಯಾವ? ಅದೇ ನಿಮ್ ಸೋದ ತಳಿ. ಸರಿ, ಅದ್ ಹೋಗ್ಲಿ. ನೀವ್ ನೋಡ್ದಾಗ ನಾನ್ ಚಿಕ್ಕ ಹುಡುಗ, ಈಗ ದೊಡ್ಡವರಾಗ್ಬಿಡಿದಿರಿ. ನಿಮ್ ಗುರ್ತೇ ಸಿಕ್ಲಿಲ್ಲ. ನೀವು ಹಾಗೆ ಆಗಿದ್ರು, ಈಗ್ಲೂ ಹಾಗೇ ಇದ್ದೀರ. ತಲೆ ಮಾತ್ರ ಪ್ಯೂರ್ ವೈಟ್. ಚೆನ್ನಾಗಿದ್ರ ಅತ್ತೆ? ಹ್ಮ್. ಏನಪ್ಪ ಬಂದಿದ್ದು? ಏನಿಲ್ಲ ಅತ್ತೆ, ನಿಮ್ ನುಡಿಕೊಂಡು ನಿಮ್ಮ ಊರ್ಗೆ ಹೋಗಿದ್ದೆ. ಅಲ್ಲಲ್ಲ, ನಮ್ಮ ಊರ್ಗೆ ಹೋಗಿದ್ದೆ. ಅಲ್ಲಿ ಹೇಳಿದ್ರು ಇವ್ ರಮೇಶ್ ಮಲ್ಲಿದ್ದೀರಾ ಅಂತ. ಅಲ್ಲಿ ಹೋಗಿ ವಿಚಾರಿಸ್ದೆ, ಅವರೆಲ್ಲರೂ ಇಲ್ಲಿದ್ದೀರಾ ಅಂತ. ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಓಹೋ, ನನ್ನಿಂದ ಏನಾದ್ರೂ ಆಗ್ಬೇಕು? ರಕ್ತ ಸಂಬಂಧ, ಪ್ರೀತಿ, ವಿಶ್ವಾಸ ನೋಡ್ಕೊಂಡು ಮಾತಾಡ್ಸ್ಕೊಂಡು ನಿಮ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೈತೆ. ಓಹೋ, ಏನತ್ತ ನೀವು, ನಮ್ದು ಎಂಥ ಮನೆತನ. ರಕ್ತ ಸಂಬಂಧ ನಾವಿರುವಾಗ ನೀವಿಲ್ಲಿ ಹೀಗೆ ಒಂಟಿಯಾಗಿ ಇಂಥ ಮನೆಯಲ್ಲಿ? ಛೇ 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 ಛೇ. ನಿನಗೆ ಮದುವೆ ಆಗಿದೆಯಾ? ಓ, ನಿಮ್ಮ ಮಾವ ಮನೆ ಕಡೆ ಸಂಬಂಧನೇ? ಮೀನಾಕ್ಷಿ ಅಂತ ನನ್ನ ಹೆಂಡತಿ ಹೆಸರು. ನಾನು ಪ್ರೀತಿಗೆ ಮೀನು ಮೀನು ಅಂತ ಕರಿತೀರಿ. ಹಾ, ನಿನ್ನ ಮೀನು ಬಿ ಎ ಓದಿದಾಳಪ್ಪ. ಹ್ಞೂ, ಕೆಲಸಕ್ಕೂ ಹೋಗ್ತಾಳ? ಹೌದು ಅತ್ತೆ, ತಿಂಗಳಿಗೆ 1000 ರೂಪಾಯಿ ಸಂಬಳ ತರ್ತಾಳೆ. ಸಂತೋಷ. ಒಂದು ಮಗುನೇ ಇರ್ಬೇಕಲ್ಲ? ಗಂಡು ಮಗು. ಅತ್ತೆ, ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ರಕ್ತ ಸಂಬಂಧ ಅಲ್ವೇ. ಆ ನಿನ್ ಮೀನು ಪಾಪ ನಿಮ್ಮ ಅಜ್ಜಿ ಹಳ್ಳಿಲಿ ಕಷ್ಟ ಪಡ್ತಿದ್ದಾಳೆ, ಹೋಗ್ ಕರ್ಕೊಂಬಾ ಅಂತ ನಿನ್ ಕಳ್ಸಿದ. ಹೌದತ್ತೆ, ನಿಮ್ಮ ನೋಡ್ಬೇಕು ಅಂತ ನನ್ ಮೀನು ಒಂದ್ ಕಾಲ್ ನಿಂತವಳೆ. ಅಯ್ಯೋ ಪಾಪ, ಯಾವಾಗ ಕರ್ಕೊಂಡು ಹೋಗ್ತೀಯಾ? ಈಗ್ಲೇ. ಈಗ್ಲೇನಾ? ಸಂಬಳ ಎಷ್ಟು ಕೊಡ್ತೀಯಪ್ಪ? ಸಂಬಳ ನೋಡು ಸೋಮು, ನೀವಿಬ್ರು ಕೆಲ್ಸಕ್ಕೆ ಹೋಗ್ಬೇಕು. ಸಿನಿಮಾ ಹೋಟ್ಲು ಅಂತ ಸುತ್ತಾಡ್ಬೇಕು. ನಾನು ಮನೆ ಕೆಲಸ ನೋಡ್ಕೊಂಡು ಮಗುನೂ ನೋಡ್ಕೋಬೇಕು. ಇದಕ್ಕೆ ಸಂಬಳ ಕೊಡೋದು ಬೇಡವಾ? ಸಂಬಳ ನಾನು, ನೀವು ಅತ್ತೆ. ಗೊತ್ತಪ್ಪ, ಈ ರಕ್ತ ಸಂಬಂಧಕ್ಕೆ ಬೇಕಾದ್ರೆ ಒಂದು 10 ರೂಪಾಯಿ ಕಡಿಮೆ ಮಾಡ್ಕೊ. ನೋಡು, ತಿಂಗಳಿಗೆ 60 ರೂಪಾಯಿ ಸಂಬಳ, ಊಟ ಬಟ್ಟೆ ಬಿಟ್ಟು. ಇದಕ್ಕೆ ಒಪ್ಪಿಗೆ ಏನಂತ ಆ ನಿನ್ನ ಮೀನು ಕೇಳ್ಕೊಂಬಂದು ಹೇಳು. ಆಮೇಲೆ ಸೋಮು ಹೇಳು, ತಡ ಮಾಡಿದ್ರೆ ಮೀನು ಬೈತಾಳೆ, ಹೋಗ್ಬಿಟ್ಟು. ಆಯ್ತು. ಏನು ನ್ಯಾಯಬೆಲೆ ಅಂಗಡಿ ಸುಭಾಷ್? ಕುರ್ಚಿ ತಿಸ್ಕರ. ಹಾಗಿದ್ದೀರಾ? ನೋಡಂಡ, ನೀ ಕೃಪಾ ಇಂಕ ಸಾಯ್ಲಿಲ್ಲ. ನೀವು ಸಾಯ್ಬೇಡಿ, ನೀವು ಸತ್ರೆ ನಿಮ್ ಹೂತ ಜಾಗದಲ್ಲಿ ಒಂದ್ ಗರ್ಕೆ ಹುಲ್ ಕೂಡ ಬೆಳೆಯೋದಿಲ್ಲ. ನೀವು ಚೆನ್ನಾಗಿರ್ಬೇಕು. ಏನಿಲ್ಲ, ಒಂದೆರಡು ಕೆಜಿ ಅಕ್ಕಿ, ಒಂದೆರಡು ಕೆಜಿ ಬೇಳೆ. ಅಕ್ಕಿ ಅಕ್ಕಿ ಸ್ಟಾಕ್ ರಾಶಿ ಶೆಟ್ರೆ, ನಿಮ್ ಕಿಲಾಡಿ ಬುದ್ಧಿ ಎಲ್ಲ ತೋರಿಸ್ಬೇಡಿ, ಬೇಗ 2 ಕೆಜಿ ಅಕ್ಕಿ ಕೊಡಿ. ಉಪ್ಪು ಅಕ್ಕಿ ಹಾಕ್ಲೇದು. ಅದೇ ಮೊನ್ನೆ ಮಾಮೂಲು ರೈತಲ್ ಕೊಡ್ತೀವಿಂದ್ರಲ್ಲ, ಕೊಡಿ. ಅದೇ 10 ಕೆಜಿ ಅಕ್ಕಿ ತೀಸ್ಕೊನಿ, ಅದಿಲ್ಲೇ ಇರ್ಲಿ, ನಾಳೆ ತಗೊಂಡೋಗಿ ತಿಂತಿದ್ದಲ್ಲ. ಅದ ಅದು ಬೇರೆ ಪೆಟ್ ಕೊಡ್ಸ್ನ. ಏ ಜಿರ್ವಣ, 10 ಕೆಜಿ ಕೊಡ್ತೀರ? 10 ರೂಪಾಯಿ ತಗೊಳ್ಳಿ. ಏನ್ರಿ ಶೆಟ್ರೆ, ನಿಮ್ ಹಣಲಿರೋ ನಾಮನ ಎಲ್ರ ಮೇಲೂ ಹಾಕ್ತಾ ಇದೀರಾ? ಈಗೆಲ್ಲಿತ್ತು ಅಕ್ಕಿ? ಶೆಟ್ರೆ, ಮರ್ಯಾದೆ ಅಕ್ಕಿ ಕೊಡ್ತೀರಾ? ಹೊಟ್ಟೆಲಿರೋ ಚಕ್ಲಿ ಕೊಡ್ಬೇಲ ಆಚೆ ತೆಗೆದು ಬಿಡ್ಲ. ಎರಡು ಕುಂಡಲ ವಾಡ ಏಳು ಗ್ರಾಚಾರ ಬಂತಪ್ಪ. ನೀ ಮೂಲ ಹಾಕಿ ನಮ್ದೊಂದೇ ಅಂಗಡಿ, ಮಾ ಅಂಗಡಿಗೆ ಅನ್ನಿ ಕಾರು ಇಚ್ಚಿರ್ಸಿ ಮಾ ಮಂಚು ಈ ಕಾಟಿರ್ಸ. ಈ ಕಷ್ಟ ಹಾಕ್ಲೇ ಇದು ಕಡೆ ಇಳಿಕೀವಲ್ಲ. ಇವರೇ ಚಿನ್ವಾಡ, 5 ವಾರ್ಗಿ 2 ಕೆಜಿ ಬ್ಯಾಳು, 2 ಕೆಜಿ ಬೀಬ್ಲು ಪ್ಯಾಕ್ ಚೇಸಿ. ಏನ್ ತೀಸ್ಕೊಂತಾರು? ಕಾಫಿನ ಟೀನಾ? ಯಾವ್ದು ಬೇಕಾರ ಹೋಗ್ಬೋದು. ಇವರೇ 5 ವಾರ್ಗಿ
ಸಕ್ಕರ್ ಜಾಸ್ತಿ ಹಸಿ ಒಪ್ಪೆಸಲ್ ಕಾಫಿ ತಿಸ್ಕರ್ ಎಲೆಕ್ಷನ್ ವಸ್ತಾ ಉಂದಿ ಏಮವುತುಂದೋ ಏಮೋ ಏನ್ರಿ ಆಗ್ಬೇಕು ಸರ್ಕಾರ ರೆಂಡು ಪಾರ್ಟಿನೂ ಸ್ಟ್ರಾಂಗು ಅವರವರ ಪ್ರಣಾಳಿ ಪೋತುಂದೋ ಯಾವ್ಯಾವ ಮನೆ ಬೀಳುತ್ತೋ ಯಾವ ಬಸ್ ಬೆಂಕಿ ಬೀಳುತ್ತೋ ಏಮವುತುಂದೋ ಏಮೋ ಅಂತ ನೀನ ಭಯ ನಿಮ್ಗೆ ಯಾಕ್ರಿ ಭಯ ನಿಮ್ಗೆ ಯಾರು ಓಟ್ ಕೊಡ್ಬೇಕು ಅನ್ಸುತ್ತೋ ಅವ್ರಿಗೆ ಕೊಡಿ ನೀ ಯಾವ ಪಾರ್ಟಿ ಸರ್ಕಾರವು ನಿಮ್ಮಲ್ಲಿ ಎದುರಾಕೋನಿ ಯಾರು ಬದುಕೋಕ್ ಸಾಧ್ಯವಾ ನೀರೇ ರಾಜ್ಯವು ಸಂಘ ಶಾಸನವು ಶೆಟ್ರೆ ತೆಗೆದ್ರಲ್ಲ ಮತ್ತೆ ನಿಮ್ ಬುದ್ಧಿನ ಅದೆಲ್ಲ ಪರ್ಸನಲ್ ಕ್ವಶನ್ ಕೇಳಬಾರದು ಶೆಟ್ರೆ ನಮ್ಮ ಹುಡುಗನ್ಗೆ 5 ಲೀಟರ್ ಸೀಮೆಣ್ಣ ಕೊಡಿ ಸೀಮೆಣ್ಣ ಬೇಕಾದ್ರೆ ಇಷ್ಟ ಕಂಟ್ರೋಲೇ ನಾನು ಇವಕೂಡದೆ ನಾನು ಇಷ್ಟ ಜೈಲಕ್ಕೆ ಹೋಗ್ತಾನೆ ಜೈಲಿಗೆ ಹೋದ್ರೆ ನಾನ್ ಜಾಮೀನ್ ಕೊಟ್ಬಿಡಿಸ್ತೇನೆ ಜಾಮೀನ್ ಮಾತಿರ್ಲಿ ನಮ್ಮ ಮೊಹಲ್ಲಾದಲ್ಲಿರೋ ಅಂಗಡಿ ಸಾಮಾನು ಬೇರೆ ಮೊಹಲ್ಲಾ ಹೋದ್ರೆ ಜೈಲ್ಗೆ ಆಮೇಲೆ ಹೋಗ್ತೀರಾ ಮೊದಲು ನಾನು ನಿಮ್ ಚಮಡ ಸುಲ್ದ ಹಾಕ್ತೀನಿ ಕ್ಯಾಪ್ ಹೇಳಕೊಳ್ಳಲವಾಡ ನನ್ನ ಲ್ಯಾಂಡ್ ರೈಟರ್ ಪರಿಚಯ ಚೇಸ್ತಾವು ನನ್ನ ಯಾಲಿಟ್ಲು ಕೊಲ್ತಾವು ಮೀರಾ ತಾಗಂಡಿ ಕುಡಿಯಂಡಿ ಇನ್ನೇನ್ ಕುಡಿಯಲ್ಲ ಇನ್ನು 10 ನಿಮಿಷದಲ್ಲಿ ಸೀಮೆಣ್ಣೆ ಕೊಡದೆ ಹೋದ್ರೆ ಏನಾಗತ್ ಗೊತ್ತಾ ಅರೇ ಬಾಯ್ಲೆ ಏನ್ ಗುರು ಅರೇ ಅಪ್ಪಯ್ಯ ರಾಮ ಅನ್ನವಳು ಏನ್ ಚಪ್ಪ್ಯ ಏನ್ ಚಪ್ಪ್ರಮ್ಮ ಚಪ್ಪಮ್ಮ ಬಲ್ಲ ಮಾಮ ಚೋಪುರ ಚಪ್ಪೇಸ್ತಾನು 10 ನಿಮಿಷದಲ್ಲಿ ನಿನ್ ಸೀಮೆಣ್ಣೆ ಕೊಡದೆ ಹೋದ್ರೆ ನಿನ್ನ ಹಣ ಇಲ್ಲಿ ಬೀಳುತ್ತೆ ಅದನ್ನ ಎತ್ತಾಕೋಕ್ ಚಟ್ಟ ಬೇಕಲ್ಲ ಅದನ್ನ ತಯಾರ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ ಚಟ್ಟ ನನಗೆ ಸಿರ್ವಾಣ 1 ಲೀಟರ್ ಸೀಮೆಣ್ಣೆ ಕಟ್ಕೊಂಡು ಏ ಚಗ್ಗ ನಮ್ ಗುರು ಮಾತ್ರ ಮೀರಿ ಸೀಮೆಣ್ಣೆ ತಗೊಂಡು ಹೋಗ್ತಾ ಇದ್ದಾನೆ ನೋಡು ಇಲ್ಲೇ ನಮ್ ಟ್ರೀಟ್ಮೆಂಟ್ ಶುರುವಾಗುತ್ತೆ ಮೈಕೈ ನೋವು ಆಗುತ್ತೆ ಬಿಸ್ನೀರ್ ಕಾಸ್ಕೊಂಡು ಸ್ನಾನ ಮಾಡೋ ಬಿಡ್ವೇನೋ ಅದಕ್ಕೆ ಸೀಮೆಣ್ಣೆ ತಗೊಂಡೋಗ್ತಿದ್ದಾನೆ ಅಲ್ವೇ ನಮ್ಮ ಅರಿ ಮುಚ್ಚ ಬಾಯಿ ಯಾಕ್ರ ಸುಮ್ನೆ ಇರಕ್ಕಾಗಲ್ವಾ ಲೋ ಜಗ್ಗ ಏರ್ಪ್ಲೇನ್ ಮರ್ತು ಬಿಟ್ಟ ನನ್ನ ಮಕ್ಕಳ ಗುದ್ದಿದ್ರೆ ಒಬ್ಬೊಬ್ಬರ ಮುಖನ ಟೆಕ್ನಿಕಲರ್ ಆಗ್ಬೇಕು ಟೆಕ್ನಿಕಲರ್ ಮಾಡ್ತೀಯನೋ ತಲೆ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಇಟ್ರೆ ಚಾರ್ಕೋಲ್ ಆಗ್ತೀಯ ಮಗನೇ ಚಾರ್ಕೋಲ್ ಸುರ್ಕೊಳ್ಳು ಸೀಮೆಣ್ಣೆನ ನಮ್ ಗುರು ಗೊತ್ತಾದ್ರೆ ನನ್ನ ಗುರು ಬರಕ್ ಮೊದ್ಲು ನೀನಿದ್ರಲ್ವೇನೋ ಹಿಡ್ಕೊಂಡ್ರ ಅವನ್ನ ಕಾಂಚಾಲಿ ಮಾಡ ತುಂಬಾ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಇಂತ ಊಟ ಮಾಡಿ ಎಷ್ಟು ದಿವಸ ಆಗಿತ್ತು ಒಳ್ಳೆ ರಸಕವಳ ಅಜ್ಜಿ ನೀವ್ ಹೀಗೆ ರುಚಿ ರುಚಿಯ ಊಟ ಹಾಕ್ತಾ ಇದ್ರೆ ನಾವೆಲ್ಲರೂ ಇಲ್ಲೇ ಠಿಕಾಣ ಹಾಕ್ಬಿಡ್ತೀವಿ ಸದ್ಯ ಬೇಡಪ್ಪ ಹಾಗೆಲ್ಲ ಮಾಡಬೇಡಿ ಯಾಕಜ್ಜಿ ನಾವಿಲ್ಲಿ ಇರಬಾರ್ದ ಹಾಗಲ್ಲಪ್ಪ ನೀವೆಲ್ಲ ಇಲ್ಲೇ ಇದ್ರೆ ನಿಮ್ ಮನೇಲಿ ಗಾಬರಿ ಆಗಲ್ವಾ ನಮ್ಮ ಮನೆನಾ ನಮ್ಗೆಲ್ಲ ಮನೆ ಅಂತ ಎಲ್ಲಿದೆ ಅಜ್ಜಿ ಮನೆ ಮಠ ಇರೋದೆಲ್ಲ ಮರ್ಯಾದಸ್ತ್ರೀಗೆ ನಾವೆಲ್ಲ ಕೆಟ್ಟ ಹೆಸರು ತಗೊಂಡವ್ರು ನಾವೇನ್ ಮೋಸ ಮಾಡಲ್ಲ ಅಜ್ಜಿ ನಮ್ಮ ಕೆಲ್ಸ ಎಲ್ಲಿವರೆಗೂ ಶಾಂತಿ ಅಹಿಂಸೆಯಿಂದನೆ ನಡೀತಿರುತ್ತೋ ಅಲ್ಲಿವರೆಗೂ ತೆಪ್ಪಿರ್ತೀವಿ ಹಾಗೇನ ಮಿತಿ ಮೀರಿ ಬಂದ್ರೆ ಒಂದೇ ಒಂದು ಚಿಕ್ಕ ಲಾಡುನ ವೈ ಅಂತ ಬಿಡ್ತೀವಿ ಅಜ್ಜಿ ಚಿಕ್ಕ ಲಾಡು ಅಂದ್ರೆ ನಿಮ್ಗೆ ಗೊತ್ತೇನ ಅಜ್ಜಿ ಅಯ್ಯೋ ಹುಚ್ಚ ಲಾಡು ಅಂದ್ರೆ ಗೊತ್ತಿಲ್ವಾ ತಿರುಪತಿ ಲಾಡು ಅಲ್ಲ ಅಜ್ಜಿ ಈ ಲಾಡುನ ಒಂದ್ ಹಾಕಿದ್ರೆ ಸಾಕಜ್ಜಿ 10 ಜನರನ್ನ ಬಲಿ ತಗೊಳ್ಳುತ್ತೆ ಅಂದ್ರೆ ಸ್ವತಂತ್ರ ಕೇಳಿದಾಗ ಪೊಲೀಸ್ನವರು ಜನಗಳ ಮೇಲೆ ಹಾಕ್ತಾ ಇದ್ರಲ್ಲ ಅದೇನು ಸಿಡಿಮದ್ದು ಅದೇನಪ್ಪ ಅದು ಸುಮ್ನೆ ಹೆದರ್ಸೋದಜ್ಜಿ
ಇಲ್ಲಿ ನೋಡು, ಇದು ಜೀವನೇ ತಗೊಂಡ್ಬಿಡುತ್ತೆ. ಅಯ್ಯೋ ಅಯ್ಯೋ, ಇದು ಅಪಾಯ ಅಲ್ವೇನಪ್ಪ? ನಿಮ್ಗೆ ಯಾಕಪ್ಪ ಇದೆಲ್ಲ? ಚೆನ್ನಾಗಿ ವಿದ್ಯೆ ಕಲಿತು ಯಾವ್ದಾದ್ರೂ ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬಾರ್ದ? ನಾವಾದ್ರೂ ಹೇಗ್ ವಿದ್ಯೆ ಕಲಿಯೋದಜ್ಜಿ? ನಮ್ ಕಾಲೇಜ್ಗಳೆಲ್ಲ ವರ್ಷ ಪೂರ್ತಿ ಸತ್ಯಾಗ್ರಹ ಅಂತ ಮುಚ್ಚಿರತ್ತೆ. ಅಪ್ಪಿ ತಪ್ಪಿ ತೆಗೆದ್ರೆ ಅದು ರಾಜಕೀಯ ಮೈದಾನ ಆಗುತ್ತೆ. ಆ ಕಡೆ ವಿದ್ಯೆ ಇಲ್ಲ, ಈ ಕಡೆ ಕೆಲ್ಸ ಇಲ್ಲ, ಎರಡೂ ಇಲ್ಲದೆ ಇದ್ದಾಗ ಮನೇನ ಮರ್ಯಾದೆ ಸಿಕ್ಕಲ್ಲ. ಆದ್ರೂ ನಾವು ಮಾತ್ರ ಕಳ್ಳರು ಪೊಲೀಸ್ ಸ್ಟೇಷನ್ಗೆ ಹಾಜರಿ ಹಾಕೋ ಹಾಗೆ ದಿನಕ್ಕೆ ಎರಡು ಸಾರಿ ಮನೆಗೆ ಹೋಗಿ ಮುಖ ತೋರಿಸ್ ಬರ್ತೀವಿ. ಅವ್ರು ಅಂದಿದ್ದನ್ನು ಅನ್ನಿಸ್ಕೋತೀವಿ. ಅಜ್ಜಿ, ಎಲ್ಲರೂ ನಮ್ಮನ್ನ ಕಳ್ಳರು ಅಂತಾರೆ, ಕದೀಮರು ಅಂತಾರೆ, ಪೋಲಿಗಳು ಅಂತಾರೆ, ಬೇವರ್ತಿಗಳು ಅಂತಾರೆ. ನೀನೇ ಹೇಳಜ್ಜಿ, ನಾವು ಕಳ್ಳರ ಕಾಣಿಸ್ತೀವ? ಹೌದಪ್ಪ. ನೀವು ನಮ್ಮನ್ನ ಕಳ್ಳರು ಅಂತೀರಾ? ಕಳ್ಳರು ಅಂದ್ರೆ ಇನ್ನೇನು, ನನ್ನ ಮನಸ್ಸನ್ನೇ ಕದ್ದಿರೋ ಕಳ್ಳರು, ನನ್ನ ಹೃದಯನೇ ಗೆದ್ದಿರೋದ ಕಾಯ್ತರಪ್ಪ. ಅಜ್ಜಿ, ನಿನ್ ಮನುಷ್ಯಲ್ಲ, ನಮ್ ಪಾಲಿನ ದೇವತೆ. ಅಜ್ಜಿ, ಡಕಾಯ್ತ್ರನ ನೀವು ನೋಡಿದಿರಾ ಅಜ್ಜಿ? ಹೂನಪ್ಪ, ನೋಡಿದ್ದೀನಿ. ನಮ್ಮ ಹಳ್ಳಿಲೆ, ನಮ್ಮ ಮನೇಲೆ ಹೀಗೆ ಕೈತುತ್ತೂ ಹಾಕಿದ್ದೀನಿ. ಅವ್ರದ್ದೆಂಥ ಮುಗ್ಧ ಮನಸ್ಸು, ಚಂಚಲ ಕಣ್ಣುಗಳು. ನಮ್ಮ ದೇಶಕ್ಕಾಗಿ, ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣಾನೇ ಕೊಟ್ಟವರು. ಪಿಂಚಣಿ ಸರ್ಕಾರದವರೆಲ್ಲ ಅವ್ರನ್ನ ತಕಾಯ್ತರು ಅಂತ ಕರೀತಾ ಇದ್ರು. ಆದರೆ ಅವ್ರು ನಮ್ಮ ಭಾಗಕ್ಕೆ ಧೀರರು, ವೀರರು. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅವ್ರ ಜ್ಞಾಪಕನೇ ಬರ್ತಾ ಇದೆ. ಅಜ್ಜಿ, ನಮಗೂ ಈ ಊರಿನ ಜಂಜಾಟ ಸಾಕಾಗೋಗ್ಬಿಟ್ಟಿದೆ. ನಡೀರಿ ಅಜ್ಜಿ, ನಾವೆಲ್ಲರೂ ನಿಮ್ ಜೊತೆ ನಿಮ್ ಹಳ್ಳಿಗೆ ಬಂದ್ಬಿಡ್ತೀವಿ. ನೀವೇ ನಮ್ ತಾಯಿ, ನಾವೆಲ್ಲರೂ ನಿಮ್ ಮಕ್ಕಳು. ಏನು, ನೀವು ನಮ್ಮ ಹಳ್ಳಿಗೆ ಬರ್ತೀರಾ? ಬರ್ತೀವಜ್ಜಿ. ನೀವೆಲ್ಲ ನಮ್ಮ ಹಳ್ಳಿಗೆ ಬರ್ತೀರಾ? ಆಯ್ತಪ್ಪ, ತುಂಬಾ ಸಂತೋಷ. ನಿಮ್ ಪಟ್ಟಣಕ್ಕಿಂತ ನಮ್ಮ ಹಳ್ಳಿ ಎಷ್ಟೋ ವಾಸಿ. ಇಲ್ಲ ಹಾಗೆ ಅಲ್ಲಿ ಕಪಟ, ಮೋಸ ಯಾವುದೂ ಇರೋದಿಲ್ಲ. ನೋಡಿ, ಅಲ್ಲಿ ನಂದು ಅಂತ ಒಂದು ತೆಂಗಿನ ತೋಟ ಇದೆ. ಅಲ್ಲಿ ನೀವೆಲ್ಲ ಸುಖವಾಗಿರಬಹುದು, ಯಾರಿಗೂ ಏನು ತೊಂದರೆ ಬರೋದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಈ ಮಗುಗೆ ಕಾಲು ಸ್ವಾಧೀನ ಬರೋ ಹಾಗೆ ಮಾಡಿಬಿಡು. ಈ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ನಾವೆಲ್ಲ ಒಟ್ಟಿಗೆ ಹೊರಟೋ. ಓಕೆ ಅಜ್ಜಿ, ಓಕೆ. ಹೋಗೋಣ. ತಾಯಿ ಹಿಂದೆ ಮಕ್ಕಳು ಬರ್ತಾ ಇರ್ತೀವ? ಖಂಡಿತ ಬರ್ತೀವಿ. ಗುರು, ಗುರು, ಆ ಶಕ್ತಿ ಕೊಟ್ಟು ಸೀಮೆಯನ್ನೇ ತಪ್ಪ ಕಿತ್ಕೊಂಡು ನನ್ನ ಮೇಲೆ ಸುರಿದು ಬೆಂಕಿ ಇಡೋಕೆ ಪ್ರಯತ್ನ ಪಟ್ರು. ಆ ವಿಷ್ಣು ಪಾಟಿಯವರು ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಇಲ್ಲದೆ ಹೋಗಿದ್ರೆ ಕಾಮಣ್ಣ ತರ ಸುಟ್ಟು ಬೂದಿ ಮಾಡಿಬಿಡ್ತಾ ಇದ್ರು ನನ್ನ. ಯಾರಪ್ಪ? ಅಜ್ಜಿ. ಶಂಕರ, ನೀನ ಗಾಯ ಎಲ್ಲ ವಾಸಿ ಆಯ್ತಾ? ಗಾಯ? ಗಾಯಗಳಾಗುತ್ತವೆ ಹೋಗುತ್ತವೆ ಅಜ್ಜಿ. ಆದ್ರೆ ನನ್ನ ಮನಸ್ಸಲ್ಲಿರೋ ಗಾಯ ಆರಬೇಕು ಅಂದ್ರೆ ಆ ವಿಷ್ಣು ರಕ್ತದಲ್ಲಿ ಓಕ್ಳಿ ಆಡ್ಬೇಕು ಅಜ್ಜಿ, ಬೋಕ್ಳಿ. ಶಂಕರ, ಯಾಕಪ್ಪ ಈ ಸೇಡು? ಅಸೂಯೆ, ದ್ವೇಷ, ಇದ್ಯಾವುದ್ರಿಂದ ನೆಮ್ಮದಿ ಸಿಗಲ್ಲಪ್ಪ? ನಿನ್ ಪ್ರವಚನ ಕೇಳಕ್ ಬಂದಿಲ್ಲ ಅಜ್ಜಿ. ವಿಷ್ಣು ಎಲ್ಲಿ? ಅವನು ಎಲ್ಲಿದಾನ ನನಗ್ ಗೊತ್ತಿಲ್ಲ. ಸರಿ, ಅವನ ಚಮಚಗಳಿಗೆ ಹೇಳು ಅವನ್ ಸಮಾಧಿಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ. ಅವನ ಮಗನ ಹೆಣ ಎತ್ಕೊಂಡು ನಾನೇ ಸ್ಮಶಾನಕ್ಕೆ ಬರ್ತೀನಿ. ವಿಷ್ಣು,
ಯಾರೀ ಅದು? ರೀ ಮಿಸ್ಟರ್, ಪಕ್ಕದಲ್ಲಿ ಬನ್ರಿ, ಈ ಆಟೋ ನಾನು ನಿಲ್ಸೋದು ಗೊತ್ತಾ? ಸ್ವಲ್ಪ ಮೆತ್ತಿಗೆ ಮಾತಾಡ್ರಿ, ಊರು ಹೊಸಬ್ರು ಅಂತ ಕಾಣಿಸುತ್ತೆ. ಹೌದು, ಏನೀಗ ನೀನೇನಿ ಊರು ದೊಡ್ಡ ದಾದಾನ? ಏನ ಏನ್ರಿ ಅಂದ್ರಿ? ಇವತ್ತು ಯಾರ ಜಗಳ ಕಾಯ್ತಿದ್ದಾರೆ ನಿಮ್? ಬಾ ಒತ್ತಾಯ್ತು ಹೋಣ. ಏ ನಡಿಯ ಹೋಣ, ಬಾ ಒತ್ತಾಯ್ತು. ಅನುರಾಗ ಗೀತೆಯಲ್ಲಿ ಅಪಸ್ವರವು ಮೂಡಿ ಬಂತೆ, ಬದುಕಲ್ಲಿ ಬಂದ ಆಸೆ ಕನಸಂತೆ ಆಗಿ ಹೋಯ್ತೆ. ಗೀತೆಯಲ್ಲಿ ಅಪಸ್ವರವು ಮೂಡಿ ಬಂತೆ, ಬದುಕಲ್ಲಿ ಬಂದ ಆಸೆ ಕನಸಂತೆ ಆಗಿ ಹೋಯ್ತೆ. ಅನುರಾಗ ಗೀತೆಯಲ್ಲಿ ಅಪಸ್ವರವು ಮೂಡಿ ಬಂತೆ, ಬದುಕಲ್ಲಿ ಬಂದ ಆಸೆ ಕನಸಂತ ಆಗಿ ಹೋಯ್ತೆ. ಬಂಗಾರದಂಥ ಮನಸ್ಸು ಕಲ್ಲಾಗಿ ಹೋಯ್ತೇನು, ಎಲ್ಲ ಸುಳ್ಳಾಗಿ ಹೋಯ್ತೇನೋ. ಹೊಸ ಹೂವ ಮಾಲೆ ಎಂದು ಅತಿಯಾಸೆಯಿಂದ ಬಂದೆ, ಕರಸೋಕಿದ ಮಾಲೆ ವಿಷ ಸರ್ಪವಾಗಿ ಹೋಯ್ತೆ. ದೂರವಾಗಿ ಇರಲಾರೆ ಹಿಂದೆ ಏಕೆ, ನನ್ನೆದೆಗೆ ಬೆಂಕಿ ತುಂಬಿ ನೀ ದೂರವಾದ ಏಕೆ, ಬಿರುಗಾಳಿ ಬೀಸಿದೇಕೆ ಇರುಳಾಗಿ ಹೋಯಿತೇಕೆ. ಸುದೆಯಂತೆ ಕಂಡ ಹಾಲು ವಿಷವಾಗಿ ಹೋಯಿತೇಕೆ. ಅನುರಾಗ ಗೀತೆಯಲ್ಲಿ ಅಪಸ್ವರವು ಮೂಡಿ ಬಂತೆ, ಬದುಕಲ್ಲಿ ಬಂದ ಆಸೆ ಕನಸಂತೆ ಆಗಿ ಹೋಯ್ತೆ. ಅಜ್ಜಿ, ನೀನು
ನಿನ್ನನ್ನೇ ಹುಡ್ಕೊಂಡು ಹೋಗಿದ್ದೆಪ್ಪ. ನಿನ್ನ ಹಾಡು ಕೇಳಿದೆ, ಎಷ್ಟೊಂದು ನೋವು ನೋಡ್ಕೊಂಡಿದೀಯ ವಿಷ್ಣು. ಏನೋ ವಿಷಯ? ಏನೂ ಇಲ್ಲ ಅಜ್ಜಿ, ಯಾವುದೋ ಹಾಡು ಹಾಗೆ ಅಷ್ಟೇ. ವಿಷ್ಣು, ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ಏನೋ ಮುಚ್ಚಿಡ್ತಾ ಇದೀಯಾ? ನೋಡು, ನನ್ನ ಹತ್ರ ಹೇಳಬಾರ್ದ? ನಾನು ನಿನ್ನ ತಾಯಿ ಸಮಾನ ಅಲ್ಲ? ಯಾಕಜ್ಜಿ ಹೀಗೆಲ್ಲ ಮಾತಾಡ್ತೀಯ? ನೋಡು, ಚಿಕ್ಕ ವಯಸ್ಸಿನಿಂದ ನಾನು ತಾಯಿ ಮುಖ ನೋಡಿದವನಲ್ಲ. ಯಾಕೋ ಏನೋ ನನಗೆ ಗೊತ್ತಿಲ್ಲದೇನೆ ನಾನು ಯಾವಾಗಲೂ ನಿನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಯಾವುದೋ ಶಕ್ತಿ ನಮ್ಮಿಬ್ಬರನ್ನ ಕಟ್ಟಾಕ್ಬಿಟ್ಟಿದೆ ಅಜ್ಜಿ. ಹಾಗಾದ್ರೆ ನನ್ನ ಮೇಲಾಣೆ, ನನ್ನ ಹತ್ರ ಏನೂ ಮುಚ್ಚಿಡಬಾರ್ದು. ನಿನ್ನ ಹಾಡು ಕೇಳ್ತಾ ಇದ್ರೆ ಯಾವುದೋ ಹುಡುಗಿ ನಿನ್ನ ಮನಸ್ಸಲ್ಲಿ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಯಾರೋ ಆ ಹುಡುಗಿ ಹೇಳೋ ವಿಷ್ಣು. ಹುಡುಗಿ ಇಂದು ಇಲ್ಲ, ಮುಂದೆ ಇರೋಕ್ ಸಾಧ್ಯನೂ ಇಲ್ಲ, ಆದರೆ ಹಿಂದೆ ಇದ್ಲು. ಜ್ಯೋತಿ, ನಾಳೆ ಸಾಯಂಕಾಲ ನೀನ್ ಬರಲಿಲ್ಲ ಅಂದ್ರೆ ಸೀದಾ ನಿನ್ ಕಾಲೇಜಿಗೆ ಬಂದು ನಿನ್ ಹೊತ್ಕೊಂಡ್ ಬಂದ್ಬಿಡ್ತೀನಿ. ನೀವ್ ಯಾಕೆ ನನ್ನ ಅರ್ಥ ಮಾಡ್ಕೊಳ್ಳಲ್ಲ? ನನ್ ಹೇಗ್ ಬರ್ಲಿ? ಹೇಗ್ ಬರ್ಲಿ ಅಂದ್ರೆ ಇವತ್ತು ತಾವ್ ಹ್ಯಾಗ್ ದಯ ಮಾಡಿಸಿದ್ರು ಹಾಗೇನೆ, ಇಲ್ದಿದ್ರೆ ಪಲ್ಲಕ್ಕಿ ಗಿಲ್ಲಕ್ಕೆ ಏನಾದ್ರು ಕಳಿಸ್ಬೇಕಾ? ಪಲ್ಲಕ್ಕಿ ಕಳ್ಸಿದ್ರೆ ಬಂದ್ಬಿಡಕ್ಕಾಗುತ್ತಾ? ನಮ್ಮಪ್ಪ ಎಲ್ ಹೋಗ್ತೀಯ, ಏನ್ ಮಾಡ್ತೀಯ ಅಂತ 100 ಪ್ರಶ್ನೆ ಕೇಳ್ತಿರ್ತಾರೆ. ನಾನೇನ್ ಮಾಡ್ಲಿ? ನಾನೇನ್ ಮಾಡಕ್ಕಾಗತ್ತೆ ಹೇಳಿ ನಿಮ್ಮ ಅಪ್ಪನ್ಗೆ, ನಿನ್ಗೊಂದು ಅಳಿಯನ್ನು ಹುಡ್ಕೊಂಡ್ ಬರ್ತಿದ್ದೀನಿ ಅಂತ. ನಿಮ್ಗೆ ಯಾವಾಗ್ಲೂ ತಮಾಷೆನೆ, ನೀವು ಹೆಣ್ಣಾಗಿದ್ರೆ ಗೊತ್ತಾಗ್ತಿತ್ತು ಮನೆಯಿಂದ ಹೊರಗೆ ಬರೋದು ಎಷ್ಟು ಕಷ್ಟ ಅಂತ. ಸದ್ಯ ನಾನು ಹೆಣ್ಣ ಕೂಡ್ಲಿಲ್ಲ, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಒಂದ್ ಕಡೆ ನಮ್ಮಪ್ಪ, ಒಂದ್ ಕಡೆ ಅಣ್ಣ, ಇಬ್ರು ಹೊಂಚಾಗ್ತಾನೆ ಇರ್ತಾರೆ. ಅದ್ರಲ್ಲೂ ನಮ್ಮ ಅಣ್ಣ ಇದನ್ನಲ್ಲ, ಅವಂದೇ ಕಾಟ. ಮದುವೆ ಆಗ್ಲಿ, ನನ್ನ ಮಗನ ಕಲಿಸ್ತೀನಿ ಪಾಠ. ಐ ಮೀನ್ ಬಾಂಬೆ ಇದ ತಾನೆ. ನನ್ಗಿನ್ ಹೊತ್ತಾಯ್ತು, ನನ್ ಬರ್ಲ? ಬರ್ತೀಯಾ? ನಾಳೆ ಖಂಡಿತ ಬರ್ತಿತಾನೆ? ಖಂಡಿತವಾಗಿ. ಖಂಡಿತ. ಪ್ರಾಮಿಸ್? ಪ್ರಾಮಿಸ್. 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 ಓಕೆ, ಸೀ ಯು, ಬಾಯ್. ಬಾಯ್ ಬಾಯ್. ವಿಷ್ಣು, ವಿಷ್ಣು. ಹಾಯ್ ಶಂಕರ್, ಹೌ ಆರ್ ಯು? ಹಾಯ್ ಗಾಯ ಎಲ್ಲ ಆಮೇಲೆ. ಮೊದ್ಲು ಯಾರು ಎಳೆ ಸೌತೆ ಗಾಯ? ಎಳೆ ಸೌ? ಯಾರೋ? ಜ್ಯೋತಿ ಅಂತ. ಕುಲಾಗೋತ್ರ ನಕ್ಷತ್ರ ವಾಸ ವಿಲಾಸ? ನಮ್ಮನೆ ಹತ್ರನೇ ಇದ್ದಾಳೆ, ನನ್ ಜೊತೆ ಕಾಲೇಜಲ್ಲಿ ಓದ್ತಿದ್ದಾಳೆ. ಕಾಲೇಜಲ್ಲಿ ಇಂತಿಂತ ಹುಡುಗಿರಿದಾರ? ನನಗೂ ನಿನ್ ಕಾಲೇಜಿಗೆ ಸೇರ್ಸೋ? ಯಾರೋ ಹೇಳ್ತಾ ಇದ್ರು ಗಂಟೆ ಹೊಡೆಯೋ ಕೆಲಸ ಖಾಲಿ ಇದೆ ಅಂತ. ಹೌದಾ? ಸದ್ಯಕ್ಕೆ ಯಾವ್ದಾದ್ರು ಹೊಡ್ಕೊಳ್ಳೋ ಕೆಲಸ ಇದೆ ಅಲ್ಲ. ನಾಳೆ ಒಂದ್ ಪ್ರೋಗ್ರಾಮ್ ಇದೆ ಕಣೋ, ನೀನ್ ಬರ್ಲೇಬೇಕು. ನಾಳೆನಾ? ಐ ಆಮ್ ಸಾರಿ ಶಂಕರ್. ಯಾಕೆ? ನಾ ಫ್ರೀ ಇಲ್ಲ. ಅಂದ್ರೆ ಸ್ವಲ್ಪ ಬಿಸಿ. ಅವಳಲ್ಲಿ ಬಿಸಿನಾ?
ಮೆಚ್ಚಿ ಪ್ರೀತಿಯ ಕಾಮನೆ ಕೇಳಲಾರೆನು ತಾಳಲಾರೆನು ನನ್ನ ಮನಸ್ಸಿನ ಭಾವನೆ ನಾನು ನಿನ್ನನು ನೀನು ನನ್ನನು ಮೆಚ್ಚಿ ಪ್ರೀತಿಯ ಕಾಮನೆ ಕೇಳಲಾರೆನು ತಾಳಲಾರೆನು ನನ್ನ ಮನಸ್ಸಿನ ಭಾವನೆ ಎಂದು ನಾನು ನಿನ್ನ ಕಂಡೆ ಅಂದೇ ಆಸೆ ಮೂಡಿದೆ ಕೂಗಿ ಕರೆದ ಕಣ್ಣ ಭಾಷೆ ನನ್ನ ಹೃದಯ ಕಾಡಿದೆ ಮನಸ್ಸಿನ ಭಾವನೆ ಅಲ್ಲ ನಮ್ಮ ತಂದೆ ಟ್ರಾನ್ಸ್ಫರ್ ಮಾಡ್ಕೊಂತ ನಾನು ಹೇಳ್ದೆ. ಯಾವಾಗ ಹೋಗೋದು? ಮುಂದಿನ ವಾರನೇ. ತುಂಬಾ ಕೆಲಸ ಇದೆ ಅಂತೆ. ವಿಷ್ಣು, ನೀ ಬರ್ತೀರ ತಾನೆ? ಎಲ್ಲಿಗೆ? ಮೈಸೂರಿಗೆ. ಯಾಕೆ? ಯಾಕಂದ್ರೆ ನನ್ ನೋಡಕ್ಕೆ ಬರ್ತೀನಿ ಜ್ಯೋತಿ. ಈ ಸಲ ಎಕ್ಸಾಮ್ ಮುಗಿದೋಗ್ಲಿ ಆದಷ್ಟು ಬೇಗ ಒಂದು ಕೆಲಸ ಹುಡ್ಕೊಂಡು ನಿಮ್ಮ ಅಪ್ಪನ ಹತ್ರ ಬಂದು ಈ ಕನ್ಯಾ ಭಿಕ್ಷೆ ಬಿಡ್ತೀನಿ. ವಿಷ್ಣು, ನೀವು ನನ್ನ ಮರೆಯಲ್ಲ ತಾನೆ? ಯಾಕೆ ಯಾವುದೋ ಸಿನಿಮಾ ಡೈಲಾಗ್ ಹೇಳ್ತಾ ಇದೀಯಾ? ಅದೆಲ್ಲ ಇಲ್ಲ, ನೀವು ನನಗೆ ಪ್ರಾಮಿಸ್ ಮಾಡಲೇಬೇಕು. ಓಕೆ ಬಾಬಾ, ಐ ಪ್ರಾಮಿಸ್ ಯು. ಆಮೇಲೆ ನನ್ಗೆ ಇನ್ನೊಂದು ಪ್ರಾಮಿಸ್ ಬೇಕು. ಏನು? ಏನದು? ಅಯ್ಯೋ ರಾಮ, ಅದೇನ್ ಹೇಳಮ್ಮ? ಆ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಅವ್ಳು ಮಾತಾಡಿಸ್ಬಾರ್ದು. ಅರೆ, ಲಕ್ಷ್ಮಿ ನಿನ್ ಫ್ರೆಂಡ್ ಅಲ್ವಾ? ಇರ್ಬೋದು. ಅವ್ಳು ನಿಮ್ಮನ್ನೊಂಥರ ನೋಡ್ತಾಳೆ. ಒಂಥರ ಅಂದ್ರೆ? ಒಂಥರ ಅದೇ ನೀನ್ ನೋಡ್ತೀಯಲ್ಲ ಪ್ರೀತಿಯಿಂದ ಹಾಗೆ. ನಾನ್ ಮೈಸೂರಿಗೆ ಹೋದ್ಮೇಲೆ ನೀವು ಅವಳನ್ನ ಮಾತಾಡಿಸ್ಲಬಾರ್ದು, ನೋಡ್ಲೂಬಾರ್ದು. ಓಕೆ ಓಕೆ ಓಕೆ, ಪ್ರಾಮಿಸ್. ಐ ಪ್ರಾಮಿಸ್. ಓ
ಒಬ್ಬನೇ ವರದಹಸ್ತಾನ ನೀಡೋದು ಸ್ನೇಹದ ಕಾನೂನಿಗೆ ವಿರುದ್ಧ ಕಡೋ. ಶಂಕರ್, ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ನೀನ್ ಸಹಾಯ ಮಾಡಕ್ ಬಂದೆ ಕಡೋ. ಇಂಥ ಮಾಗಿರೋ ಹಣ್ಣನ್ನು ಒಬ್ಬನೇ ತಿಂದ್ರೆ ಅಜೀರ್ಣ ಆಗ. ಶಂಕರ್ 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 ಅಂತ ಬಡ್ಕೋತಾ ಇದೀಯಾ? ನೋ, ನಿನ್ನ ಆಪ್ತ ಮಿತ್ರನ ಸಹಾಯ ಮಾಡೋ. ವಿಷ್ಣು, ಇಂಥವ್ರೆ ನನ್ನ ಸ್ನೇಹಿತರು. ಹೌದು ಮರಿ, ನಾವು ಸ್ನೇಹಿತರು, ಚಟ್ಟಿ ದೋಸ್ತರು, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ, ಒಬ್ರಿಗೊಬ್ರು ಪ್ರಾಣ ಅನ್ಕೊಡ್ತೀವಿ ಗೊತ್ತಾ? ಶಂಕರ್, ಒಳ್ಳೆ ಮಾತನ್ನ ಹೇಳ್ತೀನಿ, ಹೊರಟೋಗು. ಜ್ಯೋತಿ, ಜ್ಯೋತಿ ನನ್ನ ಮಾತು ಕೇಳಿ ಬಿಡೋ. ಇಂಥ ಸೌತೆಕಾಯಿಗಳ ಮಾರ್ಕೆಟ್ ರೇಟ್ ಗೊತ್ತಾ? 10 ರೂಪಾಯಿ ಕೆಜಿ. ಯಾವುದೋ ಒಂದು ಸೇನೆಗೋಸ್ಕರ ಸ್ನೇಹನ ಕಳ್ಕೊತಾ ಇದೀಯ. ಹದಿನೈದು ದಿವಸ ಜೈಲಿನಲ್ಲಿದ್ದೆ. ಆ 15 ದಿವಸ ನನ್ನ ಬಾಳ್ನ ಹಾಳು ಮಾಡೋದಕ್ಕೆ ಸಾಕಾಗಿತ್ತು. ಆಮೇಲೆ ನೀನು ಅವಳನ್ನ ನೋಡ್ಲೇ ಇಲ್ವಾ? ನೋಡ್ದೆ, ಒಂದೆರಡು ಸಲ ಮೈಸೂರಿಗೂ ಹೋಗಿ ಬಂದೆ. ಜ್ಯೋತಿ ತಂದೆ ಮಗಳ ಮದುವೆ ಮಾಡೋದಕ್ಕೆ ಏರ್ಪಾಡು ಮಾಡ್ತಾ ಇದ್ರು. ನಿಮ್ಮ ಮಗಳನ್ನ ನನ್ನ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದೆ. ಬೀದಿಲಿ ಹೋಗೋ ಪೋಲಿ ಪುಂಡ್ರಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ಮುಖಕ್ಕೆ ರಾಜವಾಗಿ ಹೇಳ್ಬಿಟ್ರು. ನನ್ನ ವಿದ್ಯಾಭ್ಯಾಸ ಹಾಳಾಯ್ತು. ಹೋಗ್ಲಿ, ಕೆಲಸಕ್ಕಾರು ಸೇರೋಣ ಅಂತ ಪ್ರಯತ್ನ ಪಟ್ಟೆ, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಮನೇಲಿ ನಿಷ್ಠೂರ ಕಟ್ಕೊಂಡೆ. ನಮ್ಮ ತಂದೆ ನನ್ನ ಹತ್ರ ಮಾತಾಡೋದು ನೆನೆಸ್ಬಿಟ್ರು. ಅಷ್ಟರಲ್ಲೇ ಜ್ಯೋತಿ ಮದುವೆ ಆಗಿತ್ತು. ಒಂದು ಕಡೆ ಜ್ಯೋತಿ ಮದುವೆ ಆದರೆ ಇನ್ನೊಂದು ಕಡೆ ಶಂಕರ್ ನನ್ನ ಮೇಲೆ ಸೇರಿ ತೀರಿಸ್ಕೊಳಕ್ಕೆ ಗುಂಪು ಕಟ್ಟ. ಅವನ ಎದುರಿಸಕ್ಕೆ ನಾನು ಗುಂಪು ಕಟ್ಟಬೇಕಾಗಿ ಬಂತು. ನಮ್ಮ ಗುಂಪು ಘರ್ಷಣೆ ನೋಡಿ ಊರಿನ ಜನಗಳೆಲ್ಲ ನನ್ನ ಹೀನಾಯವಾಗಿ ಕಂಡ್ರು, ಅವಮಾನ ಮಾಡಿದ್ರು, ಬಾಯಿ ಬಂದಾಗ ಬೈದ್ರು. ಆದರೆ ಈಗ ಯಾರೂ ನನಗೇನು ಅನ್ನೋದಿಲ್ಲ. ಅನ್ನೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಹೀಗಿದೆ ನನ್ನ ಜೀವನ.
ಹೊತ್ತಾಯ್ತು ಅಜ್ಜಿ, ನಿಮ್ಮ ಮಲ್ಕೊಡಿ. ಎಂದ ಕುಡಿದೇವೆ ಗುರು, ಇನ್ನೊಂದು ಪೇಕ್ ಕುಡಿದ್ರೆ ಔಟ್ ಆಗ್ಬಿಡ್ತಾನೆ. ಇಲ್ಲ ಕಣ, ಅವನ್ ಎಷ್ಟೇ ಕುಡಿದ್ರು ಔಟ್ ಆಗಲ್ಲ. ಕುಡಿಯಕ್ಕಾಗಲ್ಲಮ್ಮ ನಮ್ ಗುರು. ಕುಡಿತಾನೆ ಅಂತ ಕುಡಿಯಲ್ಲ ಅಂದ್ರೆ ಬೆಟ್ ಕಟ್ತಿಯಾ? 1000 ರೂಪಾಯಿ, 2000, 3000, 4000, 5000, 5000. ಕಟ್ಟಿಸಿವ ನಮ್ ಗುರು ಸೋರಲ್ಲ, ಕುಡ್ದೆ ಕುಡಿತಾರೆ. ಗುರು ನಾನೊಂದು ಬೆಟ್ ಕಟ್ಟಿದೀನಿ, ಇದನ್ನ ಪೂರ ಎತ್ಬಿಡಮ್ಮ. 5000 ಹಾಕ್ಬೇಡ ಗುರು, ಎತ್ಬಿಡಮ್ಮ ಪ್ಲೀಸ್. ಹಾಳಾಗಿ ಹೋಗ್ತೀರೇನ್ರೋ, ಬಿಟ್ಬಿಡು ನನ್ನ, ಜಸ್ಟ್ ಲೀವ್ ಮೀ ಅಲೋನ್. ಸರಿ ಆಯ್ತು. ರವಿ ಸುಂದರ್, ಜಗ್ಗು ಉಮೇಶ್ ಯಾಕೆ ಬರ್ಲಿಲ್ಲ? ಕಾಲೇಜ್ಗೆ ಹೋಗಿದಾರಲ್ಲ ಗುರು. ಕಾಲೇಜ? ಕಾಲೇಜಲ್ಲಿ ಸ್ಟ್ರೈಟ್ ನಡೀತಾ ಇದೆ. ಅಂದ್ರೆ ಯಾಕಿನ್ನೂ ಬರ್ಲಿಲ್ಲ? ಅಲ್ಲ, ನಮ್ ಪ್ರಿನ್ಸಿಪಾಲ್ ಕಾಲೇಜ್ ಬಾಗಿಲು ಯಾವತ್ತು ತೆಗೆಯುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರನೇ ಹೇಳಲ್ವಲ್ಲಯ್ಯ. ಯೂನಿವರ್ಸಿಟಿ ಅಲ್ಲೋ ಕೇಳು, ನಮ್ಮನ್ನ ದನಗಳು ಹಿಡ್ತಾ ಕಟ್ತಾರೆ. ಅಲ್ಲ, ನಮ್ಮ ಸುಲ್ತಾನರ ಮರ್ಯಾದೆ ಬಿಡುವೆನಯ್ಯ. ಲೋ, ನಿನಗ್ ಕಾಲೇಜ್ ತೆಗೆದ್ರಷ್ಟು, ಬಿಟ್ರೆಷ್ಟು? ನೋಡು, ನೀನಂತೂ ಕಾಲೇಜ್ಗೆ ಹೋಗೋನಲ್ಲ. ಅದಕ್ಕೆ ನಿನ್ನ ದಡ್ಡ ಅನ್ನೋದು. ನೋಡು, ನಾವು ಕಾಲೇಜ್ಗೆ ಹೋಗ್ತಾ ಬರ್ತಾ ಇದ್ರೆ ಅಪ್ಪ ಅಂದ್ರು ಅಲೋನ್ಸ್ ಅಂತ ಸ್ವಲ್ಪ ಪುಡಿಗಾಸ್ ಕೊಡ್ತಾ ಇರ್ತಾರೆ, ಅವ್ರ ಮನಸ್ಸಿಗೂ ಸಮಾಧಾನವಾಗಿರುತ್ತೆ. ನಾವು ಮಾತಾಡ್ತಾ ಮಾತಾಡ್ತಾ ನಮ್ ದುಷ್ಮನ್ ಏರಿಯಾಗ ಬಂದ್ಬಿಟ್ವಲ್ಲ, ಮೊದ್ಲೇ ಅವ್ರು ನಮ್ಮ ಮೇಲೆ ಸೇರ್ ತೀರಿಸ್ಕೊಳಕ್ ಕಾಯ್ತಾ ಇದಾರೆ. ಹೋಗತ್ತೇರಿ, ನಾವೇನ್ ಕೈಗೆ ಬಳೆ ತಟ್ಕೊಂಡಿಲ್ವೋ? ನನ್ನ ಮಕ್ಳು ಬರ್ಲಿ, ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ನನ್ ಮಾತು ಕೇಳೋ, ಬೇಗ ಹೊರಟವ. ಹಲೋ ಮಿಸ್ಟರ್, ಏನ್ ಸಮಾಚಾರ? ಮಗನೇ, ಅವತ್ ನಾನು ಒಬ್ಬನೇ ಸಿಕ್ಕಿದ್ದೆ ಅಂತ ನನ್ನ ಮೇಲೆ ಕೈ ಮಾಡ್ತೀಯನೋ? ಅದೇ, ಈ ನನ್ನ ಮಗನಿಂದಾನೆ ಅವತ್ತು ಯುದ್ಧ ಶುರುವಾಗಿದ್ದು. ಹೌದಾ? ಸರಿ, ನೀನಿಲ್ಲಿ ರಿಪೇರಿ ಮಾಡು, ಅಲ್ಲಿ ಗುರು ದಂಡ ತೆಗಿತಾನೆ. ಪಾಪ ಜಗ್ಗ. ಮರಿ, ನಿಮ್ಮಮ್ಮನ ಹೊಟ್ಟೆಯಿಂದ ಹೊರಗೆ ಬಂದಿದ್ ಜ್ಞಾಪಕ ಇದೆಯಾ ಇಲ್ವಾ? ಅಷ್ಟು ಬೇಗ ಮರ್ತು ಬಿಟ್ಟಿಯಾ? ಲೋ, ಅವನ ಕಾಲಿಗೆ ಹಗ್ಗ ಕಟ್ಬಿಟ್ಟು ನೇತಾಗ್ರ. ಬಿಟ್ಲಪ್ಪ, ಇಷ್ಟ ಬಿಟ್ಲಪ್ಪ. ಏನು? ಏನಿಲ್ಲ, ನೀವು ಆಡಿ ಆಡಿ. ಬರುವ ಸಾಲ ತುಂಬಾ ಇರುವುದು, ಮುಂದಿನ ತಿಂಗಳು ಸಂಬಳ ತೆಗೆದುಕೊಳ್ಳೋ ಮಾಣಿ ಅಂದ್ರೆ ಕೆಲಸ ಬಿಟ್ಟು ಹೋಗುವುದಾ? ರಾಯರೆ, ನಿಮ್ಮ ಸಾಲದ ಪುಸ್ತಕ ಎರಡು ಮುಗಿದಿರುವುದು. ರಾಯರೆ, ಮುಗಿದು ಹೋದ್ರೆ ಏನಂತೆ? ಹೊಸ ಪುಸ್ತಕ ಕೊಂಡು ಮತ್ತೆ ಬರೆಯುವುದು. ಆಯ್ತು, ಈ ಕಾಫಿ ಲೆಕ್ಕ ಮುಂದಿನ ಪುಸ್ತಕಕ್ಕೆ ನಾನ್ ದೇ. ಹೌದು ರಾಯರೆ, ಇನ್ನೊಂದು ವಿಷಯ, ನಿಮ್ಮನ್ನು ನೋಡಿದ್ರೆ ಈ ಕೇರಿ ಜನ ಎಲ್ಲ ಕಡಗಡ ಕಡಗಡ ನಡುಗುರಲ್ಲ, ಯಾಕೆ? ಪ್ರಪಂಚನೇ ಹಾಗೆ ಆಯ್ತಾಳ್ರೆ, ಹೆದರಿದ್ರೆ ಹೆದರಿಸ್ತಾರೆ, ಒಂದು ಸಲ ತಿರುಗಿ ಬಿದ್ರೆ ಬಾಲ ಮುದ್ರಕೊಂಡು ಓಡೋಗ್ತಾರೆ. ಒಂದು ವೇಳೆ ನಾನೇ ನಿಮ್ಮ ಮೇಲೆ ತಿರುಗಿ ಬಿಟ್ಟರೆ? ನಿಮ್ಮ ಮೇಲಲ್ಲ, ಇವರ ಮೇಲೆ. ಓಯ್, ನಿಮ್ಮ ಮೂಳೆಯೊಂದಿಗೆ ನಿಮ್ಮ ಮಕ್ಕಳು ಚಿನ್ನಿದಾಂಡ ಆಡೋರು ಗೊತ್ತುಂಟೋ? ಆಡಲೆ ಆಡಲೆ. ನನ್ನ ಮೂಳೆ ಚಿನ್ನಿದಾಂಡು ಉಡುಪಿ ಕೃಷ್ಣ? ಬೇಡ ಬೇಡ ಗುರು, ಗುರು ಗುರು, ನಮ್ ಜಗ್ಗು ಶಂಕರ್ ಗುಂಪಿನವ್ರ ಕೈ ಸಿಕ್ಕಾಕೊಂಬಿಟ. ಸುಧೀರ್, ಮಾಂಸದ ಅಂಗಡಿಯಲ್ಲಿ ಕುರಿ ಮೇಕೆಗಳನ್ನ ಇದೇ ತರ ನೇತಾಕೋದು? ಗಿರಾಕಿಗಳು ಬಂದ್ರೆ ಏನ್ ಮಾಡ್ತಾರೆ ಹೇಳು? ಒಂದೊಂದ್ ಕಡೆಯಿಂದಾನೇ ಕುಯ್ದು ಪೀಸ್ ಪೀಸ್ ಮಾಡಿ ತಕ್ಕಡಿಗೆ ಹಾಕ್ತಾರೆ ಅಲ್ವಾ? ಲೋಕೇಶಿ, ನಮ್ ಬೀದಿ ನಾಯಿಗಳು ಬರೇ ಅವ್ರಿವ್ರ ಮನೆ ತಂಗಳು ತಿಂದು ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪ.
ಇವತ್ತಾದ್ರೂ ನನ್ನ ಮಕ್ಕಳಿಗೆ ಒಳ್ಳೆ ಹಸಿ ಮಾಂಸ ತಿನ್ಸಾಣ. ಪಾಪ, ಆವತ್ತು ಒಬ್ಬನ ಮೇಲೆ 10 ಜನ ಮುತ್ಕೊಂಡಾಗಿದ್ದ ಪೌರುಷ ಎಲ್ಲೋ ಆಯ್ತು ರಾಜ. ಅವನ್ನ ನೀರ್ನಲ್ಲಿ ಅದುಮ್ಕೊಂಡ ಕೇಕೆ ಹಾಕ್ತಿದ್ರಲ್ಲ, ಏನಾಯ್ತು? ತಮ್ಮಿದ್ರೆ ಕಟ್ಟು ಬಿಚ್ಚಿ ಒಬ್ಬೊಬ್ಬರಾಗೆ ಬಂದ್ರು. ಮುಚ್ಚಲ ಹಚ್ಚಬೇಡಿ. ಮುಚ್ಚಲೆ, ಹೆಂಗಿದ್ರು ನಿನ್ ಗುರು ಬರೋವರೆಗೆ ಶಿಕ್ಷೆ ನಿನ್ ತಪ್ಪಿದ್ದಲ್ಲ, ಓಸಿ ತಡ್ಕೋ. ಶಂಕರ್, ಜಗ್ಗೋನ್ ಬಿಟ್ಬಿಡು. ಶಂಕರ್, ಒಳ್ಳೆ ಮಾತಲ್ ಹೇಳ್ತಾ ಇದ್ದೀನಿ, ಜಗ್ಗೋನ್ ಬಿಟ್ಬಿಡು. ಶಂಕರ್, ಶಂಕರ್, ಕಡೆಯವರೆಲ್ಲ ಬಂದ್ಬಿಡ್ತಾರೆ. ಅವ್ರ ಕೈನಲ್ಲಿ ಮತ್ತು ದೊಣ್ಣೆ ಚೂರಿ ಚೈನು ಎಲ್ಲ ಇದೆ. ಶಂಕರ್, ನೀ ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ಹೊರಗಡೆ ಬಾ. ಹೇಳಿ, ಒಳಗಡೆ ಹಾಕ ಹೊತ್ಕೊಂಡಿದ್ಯಾ? ನೋಡು, ಜಗ್ಗುಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ಮನ್ನ ಯಾರು ಜೀವ ಸಹಿತ ಉಳಿಸೋದಿಲ್ಲ. ಕೊನೆ ಸಲ ಹೇಳ್ತಾ ಇದ್ದೀನಿ ಶಂಕರ್, ನೀನ್ ಹೊರಗಡೆ ಬರ್ತೀಯ ಇಲ್ಲ ನಾನೇ ಹೊರಗಡೆ ಬರಲ್ಲ. ಶಂಕರ್, ನಿನಗೆ ಜ್ಞಾಪಕ ಇದೆಯಾ ನಾನೊಂದ್ಸಲ ಜೈಲ್ಗೆ ಹೋಗಿ ಬರೋದಕ್ಕೆ ನೀನೇ ಕಾರಣ, ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ನೀನೇ ಕಾರಣ. ಇನ್ನೊಂದ್ಸಲ ನಮ್ಮ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಕೊಂದು ಮತ್ತೆ ನಾನು ಜೈಲ್ಗೆ ಹೋಗೋದಕ್ಕೂ ತಯಾರು. ಮರ್ಯಾದೆಯಾಗಿ ಜಗ್ಗುನ್ ಬಿಟ್ಬಿಡು. ವಿಷ್ಣು, ಪಿಸ್ತೋಲು ನನ್ನ ಹತ್ರನೂ ಇದೆ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಈಗ ನನ್ನ ಹತ್ರ ಇಲ್ಲ. ಇನ್ಮೇಲೆ ಯಾವಾಗ್ಲೂ ನಿನ್ನ ಹತ್ರನೇ ಇಟ್ಕೋ, ಬೇಕಾಗತ್ತೆ. ಏನಪ್ಪ ಗೋಳು, ದಿನ ಬೆಳಗಾದ್ರೆ ಈ ಗುಂಪಿನವ್ರನ್ನ ಆ ಗುಂಪಿನವ್ರು ಹೊಡೆಯೋದು, ಆ ಗುಂಪಿನವ್ರನ್ನ ಈ ಗುಂಪಿನವ್ರು ಹೊಡೆಯೋದೇ ಆಯ್ತು. ಈ ಬೀದಿ ಬಿಟ್ಟು ಬೇರೆ ಬೀದಿಗೆ ಹೋಗೋದೇ ಎಷ್ಟು ವಾಸಿ ಅಂತ ಕಾಣುತ್ತೆ. ಅಯ್ಯೋ, ಈ ಬೀದಿ ಬಿಟ್ಟು ಆ ಬೀದಿಗೆ ಹೋದ್ರು ಅಷ್ಟೇ, ಆ ಬೀದಿ ಬಿಟ್ಟು ಇನ್ನೊಂದ್ ಬೀದಿಗೆ ಹೋದ್ರು ಅಷ್ಟೇ. ಒಟ್ಟಿನಲ್ಲಿ ದೇಶದ ಪರಿಸ್ಥಿತಿನೇ ಹೀಗೆ. ನಮ್ಮೂರ ಬೀದಿಯಲ್ಲಿ ಅನ್ಯಾಯ ಮೆಟ್ಟಿ ನಿಂತು ನ್ಯಾಯಕ್ಕೆ ಹೋರಾಡೋ ಹಮ್ಮೀರರು ನಾವು. ಹಮ್ಮೀರರು ಕಣ್ಣಾರೆ ಮೋಸ ಕಂಡು 108 ವೇಷ ಕಂಡು ಸತ್ಯಕ್ಕೆ ಹೊಡೆದಾಡೋ ಸರದಾರರು ನಾವು. ಸರದಾರರು ಪದವಿ ಪತ್ರ ಪಡೆದು ಪರದೇಶಿ ನಾವಾದೆವು. ಕೆಲಸ ಕೇಳೋಕ್ ಹೋಗಿ ಲಂಚದ ಮಂದಿ ಕಂಡು ಬೆಚ್ಚಾಗಿ ಹುಚ್ಚಾದೆವು. ಪದವಿ ಪತ್ರ ಪಡೆದು ಹೌದು ಪರದೇಶಿ ನಾವಾದೆವು. ಕೆಲಸ ಕೇಳೋಕ್ ಹೋಗಿ ಲಂಚದ ಮಂದಿ ಕಂಡು ಬೆಚ್ಚಾಗಿ ಹುಚ್ಚಾದೆವು. ಹೆದರಿದ್ರೆ ನಮ್ಮನ್ನೇ ಹೆದರಿಸ್ತಾರೆ, ಹೆದರ್ಬಿದ್ರೆ ಹೆದರ್ಕೊಂಡು ಓಡ್ ಹೋಗ್ತಾರೆ. ಹೌದು, ಹೆದರಿದ್ರೆ ನಮ್ಮನ್ನೇ ಹೆದರಿಸ್ತಾರೆ, ಹೆದರ್ಬಿದ್ರೆ ಹೆದರ್ಕೊಂಡು ಓಡ್ ಹೋಗ್ತಾರೆ. ನಿಜವಾಗಿ ಹೊಡೆದಾಡಿ ಬಲವಾಗಿ ಬಡಿದಾಡೋ ಹಮ್ಮೀರರು ನಾವು. ಹಮ್ಮೀರರು ಸರ್ದಾರರು ನಾವು. ಸರ್ದಾರರು ನಮ್ಮೂರ ಬೀದಿಯಲ್ಲಿ ಅನ್ಯಾಯ ಮೆಟ್ಟಿ ನಿಂತು ನ್ಯಾಯಕ್ಕೆ ಹೋರಾಡೋ ಹಮ್ಮೀರರು ನಾವು. ಹಮ್ಮೀರರು
ಸತ್ತು ಅಸತ್ಯ ಹೆತ್ತು ಹೊತ್ತು ನೀಯತ್ತು ನಂಜಾಯಿತು ನಿಧಿ ಜಾಡು ಬಿಟ್ಟು ಅನಿಧಿ ರಂಗು ತೊಟ್ಟು ಬಾಳೆಲ್ಲ ಬರಡಾಯಿತು ದಾನ ಧರ್ಮ ಸತ್ತು ಸತ್ಯ ಹೆತ್ತು ಹೊತ್ತು ನೀಯತ್ತು ನಂಜಾಯಿತು ಪವ ಪಾಪ ನಿಧಿ ಜಾಡು ಬಿಟ್ಟು ಅನಿಧಿ ರಂಗು ತೊಟ್ಟು ಬಾಳೆಲ್ಲ ಬರಡಾಯಿತು ಕಂಡೋರ ಕಣ್ಗೆಲ್ಲ ನಾವು ಕೆಟ್ಟೋರೋ ಕನಸಿಲ್ದೆ ನಾವು ನೊಂದು ಬೆಂದು ಹೋದೋರೋ ಕಂಡೋರ ಕಣ್ಗೆಲ್ಲ ನಾವು ಕೆಟ್ಟೋರೋ ಕನಸಿಲ್ದೆ ನಾವು ನೊಂದು ಬೆಂದು ಹೋದೋರೋ ಎಂದೆಂದು ತೊಳಲಾಡಿ ನೋವಿದ್ದು ನಲಿದಾಡೋ ಹಮ್ಮೇರರು ನಾವು ಹಮ್ಮೇರರು ಸರ್ದಾರರು ನಾವು ಸರ್ದಾರರು ನಮ್ಮೂರ ಬೀದಿಯಲ್ಲಿ ಅನ್ಯಾಯ ಮೆಟ್ಟಿ ನಿಂತು ನ್ಯಾಯಕ್ಕೆ ಹೋರಾಡೋ ಹಮ್ಮೇರರು ನಾವು ಹಮ್ಮೇರರು ಸರ್ದಾರರು ನಾವು ಸರ್ದಾರರು ಯಾಕೋ ಲೇ ಹೋದ ಸಾರ ಚುರುಕ್ ಮುಟ್ಟಿ ಸಾಲಿಲ್ವೇನ ಪ್ರೀತಿ ಗೆದ್ದು ನೋ ಮರೆಸ್ಬಿಟ್ಟಿದೆ ಯಾಕೋ ಮರಿ ನಮ್ಮ ಮೊಹಲ್ಲಾದಲ್ಲಿ ತಿರುಗಾಡ್ತಾ ಇದೀಯಾ ಈ ಮೊಹಲ್ಲಾ ಯಾರಪ್ಪಂದು ನಾಳೆಗೆ ಕತ್ತರ ಸಾಕ್ಬಿಡ್ತೀನಿ ಮಗನೆ ಯಾಕೆ ತಿರುಗಾಡ್ತಾ ಇದೀಯ ಬಗಳು ನಾನು ಹುಡುಗಿ ನೋಡಕ್ಕೆ ಯಾರ ನಿನ್ ಹುಡುಗಿ ಕಾಮಾಕ್ಷಿ ಅಂತ ಬಗಳ ಹುಡುಗಿಯೇ ಪರವಾಗಿಲ್ಲ ಗುರು ಪರವಾಗಿಲ್ಲ ಬಿಡ್ರು ನನಗೂ ಒಂದ್ ಕಾಲ ಬರುತ್ತೆ ಆಗ ನಾನು ನೋಡ್ಕೋತೀನಿ ಇನ್ನು ಬೆಳಗಾದ್ರೆ ಇದೇ ಗೋಳಾಗೋಯ್ತು ಏ ಮಿಸ್ಟರ್ ಏನ್ರಿ ಇದು ನ್ಯೂಸೆನ್ಸ್ ರಸ್ತೆಯಲ್ಲಿ ಹೊಡೆದಾಟ ಬಡದಾಟ ರೀ ಮಿಸ್ಟರ್ ನಿಮ್ ಕೆಲಸ ನೀವು ನೋಡ್ಕೊ ಹೋಗ್ರಿ ಇದು ನಮ್ ಸ್ವಂತ ವಿಷಯ ಏನು ರೋಡಲ್ಲಿ ಹೊಡೆದಾಡೋದು ಬಡದಾಡೋದು ನಿಮ್ ಸ್ವಂತ ವಿಷಯ ಆಗೋಯ್ತೆ ತಕ್ಷಣವಾಗಿದೆ ಓದಲ್ಲ ಬರಿಯಲ್ಲ ಈ ದಿನ ಹಾಳು ಮಾಡ್ಬಿಡ್ತವೆ ಪುಂಡ್ ಪೋಖ್ರಿಗಳು ತಂದು ಮಿಸ್ಟರ್ ಏನ್ರಿ ಹೇಳಿದ್ರಿ ಪೋಖ್ರಿಗಳ ಎಲ್ಲಿ ಇನ್ನೊಂದ್ಸಲಿ ಹೇಳಿ ಗುರು ಇವರು ಆ ಕಾಮಾಕ್ಷಿ ಫಾದರು ನಮ್ ಚಂದ್ರು ಭಾವಿ ಮಾವ ಸ್ವಾಮಿ ಬನ್ನಿ ದಯಮಾಡಿ ಇವನ್ ಜೊತೆ ಯಾಕೆ ಜಗಳ ಆಡ್ತಿದ್ದೀವಿ ಅಂತ ಕೇಳಿದ್ರಲ್ಲ ಇವನ್ ಯಾರು ಗೊತ್ತಾ ಪಕ್ಕದ ಮೊಹಲ್ಲಾದಲ್ಲಿ ಶಂಕರ್ ಅಂತ ಒಬ್ಬ ರೌಡಿದ್ದಾನೆ ಆ ಗುಂಪ್ನೋನು ಇಲ್ಲಿ ಯಾಕೆ ಬಂದಿದ್ದಾನೆ ಗೊತ್ತಾ ನಿಮ್ ಮಗಳನ್ನ ಬೇಟೆ ಆಡೋಕ್ ಬಂದಿದ್ದಾನೆ ಹುಡುಗ ಆಗಿದ್ದಾನೆ ಹೇಳಿ ಅಳಿಯ ಇಷ್ಟ ಆದ್ರೆ ವಾಗ ಓದಿಸ್ಬಿಡೋಣ ಸೋಮಾರಿನ ಕೊಟ್ಟ ಡಬ್ಬಲಿ ಬಿಚ್ಚಲ್ಲ ಸಾಕಲ್ಲ ಸಾಬಲ್ಲಿ ಅಜ್ಜೆ ಹೇಳ್ಕವಲ್ಲ ಒಂದ್ ಸೇರ್ ಕಡ್ಲೆ ಕಾಳು ಕೊಡಿ ಶೇರ ಯಾರು ಕೊಡ್ತಾರೆ ಆ ಕಾಲ ಮತ್ತ ಪಾಯ ಪಾಯನ ತಲ್ಲಿ ಮೀ ಕಾಲಂಲೋ ಚಿನ್ನ ಬೆಳ್ಳಿನಿ ತೂಕ ಮಾಡಿ ಕೊಡ್ತಿದ್ರು ಇಪ್ಪುಡು ದವಸ ಧಾನ್ಯಲಂತ ತೂಕಮೇ ಇಂಕ 5 ವರ್ಷದಲ್ಲಿ ಮನುಷ್ಯಡು ಇಂತೇ ಕೆಜಿ ಉಂಡಲ್ಲ ನೀ ಮನ ಸರ್ಕಾರ ಮಾಡಲು ಏಮನ್ನ ರೂಲ್ಸ್ ಚೇಸಾಗಿಲ್ಲ ಅದು ಕೂಡ ಏನ್ ಪೆದ್ದ ಆಶ್ರಮೇ ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ವಿಷಯ ಎಲ್ಲ ನನಗೆ ತಿಳಿಯೋದಿಲ್ಲಪ್ಪ ನಮ್ ವಿಷ್ಣು ಕಡ್ಲೆಕಾಳು ಉಸ್ಲೆ ತಿನ್ಬೇಕು ಅಂತ ಆಸೆ ಪಟ್ಟ ಏಮಂತ್ವಿ ಮನ ವಿಷ್ಣುಕ ಅವರಿಗೆ ಅಂದ್ರೆ ಸೇರ್ಲೇ ಇಷ್ಟ ಏ ಚಿನ್ವಾಡ ಆ ಸೇರ್ ತೀರ್ಕೋಬೇಕು
ಇಸ್ಕೋಜಿ. ಎಷ್ಟು ದುಡ್ಡು? ಒದ್ದು ವಿಷ್ಣು ಈ ಬೀದಿಗೆ ದೇವ್ರು ಉನ್ನಟ್ಲ, ಇಷ್ಟರಲ್ಲೇ ಅವನ ಹೆಸರಿನಲ್ಲಿ ಮೇಮಂತ ದೇವಾಲಯ ಕಟ್ಟಿಸ್ತಾರ. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ದುಡ್ಡು ತಗೊಂಡ್ರೆ ಇದು ಕೊಡಿ, ಇಲ್ಲ ಅಂದ್ರೆ ವಾಪಸ್ ತಗೋ. ಅಟ್ಲೈತೆ 5 ರೂಪಾಯಿ ಕೊಡಿ. ಅಜ್ಜಿ ನೀವೆಲ್ಲ ಇಷ್ಟು ವರ್ಷ ಎಲ್ಲಿದ್ರು? ನನ್ನ ಮಗಳಿಗೆ ಯಾಕೆ ಆಡ್ಲಿಲ್ಲ? ನಿಮ್ಮ ಮುದ್ದು ಮುಖಗಳನ್ನ ನೋಡ್ತಾ ಇದ್ರೆ ನಿಮ್ಮಂತ 100 ಜನ ಮಕ್ಕಳಾದ್ರೂ ನನಗೆ ಬೇಕು ಅಂತ ಸ್ವಲ್ಪ. ಹಾ ಹೌದಜ್ಜಿ, ನಿಮ್ಗೆ ಕೌರವ ಕಂಡ್ರೆ ತುಂಬಾ ಪ್ರೀತಿ. ಹಾಗೆ ಹೇಳ್ಬೇಡುವ ಮನೆ, ನೀವೇ ನನ್ನ ಕೌರವರು, ನೀವೇ ನನ್ನ ಪಾಂಡವರು, ನೀವೇ ನನ್ನ ರಾಮ ಲಕ್ಷ್ಮಣ. ಅಜ್ಜಿ ನನ್ನ ಮಾತೇನ ನಡೆಯೋ ಹಾಗಿದ್ದಿದ್ರೆ ನಿಮಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಿಸ್ಬಿಡ್ತಿದ್ದೆ. ಅದ್ ಸರಿ, ನೀವೆಲ್ಲ ನನ್ನನ್ನೊಂದ್ ಸಲ ನಿಮ್ ಮನೆಗಳಿಗೆ ಕರ್ಕೊಂಡೋಗಿ ನಿಮ್ಮ ತಂದೆ ತಾಯಿಗಳನ್ನ ಯಾಕೆ ಪರಿಚಯ ಮಾಡ್ಕೊಡ್ಬಾರ್ದು? ಅಯ್ಯೋ ನೀವು ನಮ್ಮ ಮನೆಗೆ ಬರಬಾರ್ದು ಅಜ್ಜಿ, ನಮ್ಮ ಅಪ್ಪನಿಗೆ ಭೂಗನ ಮೇಲೆ ಕೋಪ. ಅದು ಅಲ್ಲದೆ ನಿಮ್ಮಂತವ್ರು ನಮ್ಮ ಮನೆಗೆ ಬರಬಾರ್ದು. ನಮ್ಮ ಮನೇಲಿ ಏನಿದೆ ಅದಕ್ಕೆ ನಾನು ಇಲ್ಲಿರೋದು. ಅಜ್ಜಿ ನೀನು ಯಾವಾಗ ಬೇಕಾದ್ರೂ ನನ್ನ ಮನೆಗೆ ಬರಬಹುದು, ನಾನಿರೋದು ರೈಲ್ವೆ ಪ್ಲಾಟ್ಫಾರಮ್, ನಾನಿರೋದು ಬಸ್ ಸ್ಟ್ಯಾಂಡ್. ಅಯ್ಯೋ ಶಿವನೇ, ನಿಜವಾಗ್ಲೂ ನೀವು ಅಲ್ಲೇನ ಇರೋದು? ನಿಮಗೆ ಮನೇನೇ ಇಲ್ವಾ? ನಾವಿಬ್ರೇ ಏನಜ್ಜಿ, ನಮ್ಮ ಹಾಗೆ ಬೇಕಾದಷ್ಟು ಜನ ಇದ್ದಾರೆ. ಅಲ್ಲೇನ್ ಮಾಡ್ತೀರಪ್ಪ? ಏನ್ ಬೇಕಾದ್ರೂ ಮಾಡ್ತೀವಜ್ಜಿ. ನಾನು 5ನೇ ವಯಸ್ಸಿನಲ್ಲಿ ಚಾಕು ಮಾಡಿದೆ, 10ನೇ ವಯಸ್ಸಿನಲ್ಲಿ ತುಂಬ್ರಾಟ ಕಲಿತೆ, 15ನೇ ವಯಸ್ಸಿನಲ್ಲಿ ಈ ಲಾಡು ಬಾಂಬ್ ಮಾಡಲು ಕಲಿತೆ, ಇದರಿಂದ ಜೈಲು ಬಂದೆ. ಮತ್ತೆ ಬಂದೆ ಬಾಂಬು ಜೈಲು, ಬಾಂಬು ಜೈಲು, ಬಾಂಬು ಜೈಲು. ವಿಷ್ಣು ನಿಮ್ಮ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ. ತಾಯಿ ಸತ್ಮೇಲೆ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತಿದ್ದೆ. ಆದ್ರೆ ಕೊನೆ ಪಕ್ಷ ನಿನ್ನ ಮನುಷ್ಯನನ್ನಾಗಿ ಮಾಡ್ಬೇಕು ಅಂತಿದ್ದೆ. ಆಯಾಸ ಮಾಡ್ಕೋಬೇಡಿ ಅಪ್ಪ, ನಾನು ಹೀಗೆ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಅಜಯ್ ಅಪ್ಪ ನೋಡ್ಕೋತಾರೆ, ನಾನು ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಓಕೆ ಡಾಕ್ಟರ್, ಒನ್ ಮಿನಿಟ್. ಓಕೆ ಓಕೆ ಡಾಕ್ಟರ್, ನನ್ನ ತಂದೆ ಬಹಳ ಸೀರಿಯಸ್, ದಯವಿಟ್ಟು ಬೇಗ ಬನ್ನಿ. ಹಣಕಾಸಿನ ಮಂತ್ರಿ ನಾಗರಾಜ್ ಅಲ್ಲ ಗುರು, ಮರದ್ಮೇಲೆ ಮಂತ್ರಿಗಳೇ ತಗೊಳ್ಳಿ ಅಪ್ಪ ಮಾಡಿ. ನಮ್ ಗುರು ಇರೋವರೆಗೂ ನಮ್ಗೆ ಯಾವ ಯೋಚನೆನೂ ಇರಲ್ಲ. ಗುರು ಎಲ್ಲಿಂದ ಬಂತು ಇಷ್ಟೊಂದಣ? ಯಾಕೋ ನಿನಗೆ ಬೇಕಾ? ಯಾಕೋ ಇಲ್ಲ, ದಿವಸ ದಾಮ್ ಧೂಮಕ್ಕೆ ಖರ್ಚು ಮಾಡ್ತೀಯಲ್ಲ ಅದಕ್ಕೆ ಕೇಳಿದೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ ಮರಿ, ಕಳ್ತನ ಮಾಡಲ್ಲ. ನೀನ್ ಹೇಗ್ ಸಂಪಾದನೆ ಮಾಡ್ತೀಯ ಅಂತ ನಮಗ್ ಗೊತ್ತಿಲ್ವಾ? ಯಾಕೋ ರಾಗ ಹೇಳ್ತೀಯ? ನಾನು ಅಷ್ಟೊಂದು ಸಾಮಾನ್ಯ ಮನುಷ್ಯ ಅಲ್ಲ ಕಣ್ರ, ದೊಡ್ಡ ದೊಡ್ಡ ವ್ಯಕ್ತಿಗಳೇ ನನ್ನ ಸಹಾಯ ಇಲ್ಲದೆ ಆ ಕುರ್ಚಿ ಮೇಲೆ ಕೂರಕ್ಕೆ ಆಗಲ್ಲ ಗೊತ್ತಾ? ಇಷ್ಟೆಲ್ಲ ಹೇಳ್ತಿದ್ಯಲ್ಲ,
ನೀನೇ ಯಾಕ ಕುರ್ಚಿ ಮೇಲೆ ಕೂತ್ಕೋಬಾರ್ದು? ಹೆಬ್ಬೆಟ್ಟು ಒಂದೇ ಆ ಕೆಲ್ಸಕ್ಕೆ ಸಾಕು ಅನ್ನೋ ಆಗಿದ್ದಿದ್ರೆ ನಾನು ಕೂರ್ತಿದ್ದೆ, ನಿಮ್ಮನ್ನು ಕೂರಿಸ್ತಿದ್ದೆ. ಆದ್ರೆ ಅದು ನನ್ನ ಮಗನ್ ಹಾಗಲ್ವಲ್ಲ, ಅದಕ್ಕೆಲ್ಲ ವಿದ್ಯಾವಂತರ ಬೇಕು. ಮತ್ ನನಗೆ ಓದು ಬರ ಅಂದ್ರೆ ತಲ್ಲೋ ನನ್ನ ಮಗನ್. ಅದಕ್ಕೆ ನನಗೆ ಗೊತ್ತಿರೋದು ಒಂದೇ, ಹಣ. ಹಣ ತಿಳ್ಕೊಳ್ಳೋದಕ್ಕೆ ಯಾವ ಓದು ಬರ ಬೇಕಾಗಿಲ್ವಲ್ಲ, ಬರೇ ಬಣ್ಣದಿಂದಲೇ ಹಿಡ್ಕೋ. 100, 100, 200 ಎಲ್ಲ ಬೇರೆ ಬೇರೆ ಬಣ್ಣ. ಈ ದುಡ್ಡೆಲ್ಲ ಹಂಚ್ಕೊಂಡ್ಬಿಡದ? ಅದ್ ನಮ್ಗಲ್ಲ ಕಣ, ಆ ನಮ್ ವಿದ್ಯಾವಂತ ಶತ್ರುಗಳಿದಾರಲ್ಲ ಅವ್ರ ತಿಥಿ ಮಾಡೋದಕ್ಕೆ. ಶಂಕರ್ ಡಿಯರ್, ನಮ್ ಕಲ್ಚರಲ್ ಟ್ರಿಪ್ ನ ಯಾವಾಗ ಫಾರಿನ್ ಟೂರಿಗೆ ಕರ್ಕೊಂಡು ಹೋಗೋದು? ಒಂದೇ ಪ್ರಶ್ನೆ, ಎಷ್ಟು ಸಲ ರುಪ್ತೀಯ? ತಡ್ಕೋ, ರೋಲ್ ಕಾಲ್ ಆದ್ಮೇಲೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ಹಲೋ ಮಿಸ್ಟರ್ ಶಂಕರ್, ಏನಪ್ಪ ಏನು ಬಹಳ ಸೊರಗಿದೆಯಲ್ಲ, ಯಾಕೆ? ಓಹ್, ಹೋಟ್ಲು ಊಟ ಅಂತ ಕಾಣತ್ತೆ. ನಾನ್ ನಿನ್ ನೋಡ್ಬೇಕು ಅಂತ ಎಷ್ಟು ಸಾರಿ ಪ್ರಯತ್ನ ಪಟ್ಟೆ. ಈ ದರಿದ್ರ ರಾಜಕೀಯ ಸಿಕ್ಕಾಕೊಂಡು ಇದಕ್ಕೊಂದು ಹೊತ್ತಿಲ್ಲ ಗೊತ್ತಿಲ್ಲ. ಹೆಂಡತಿ ಮುಖ ನೋಡಿ ಎಷ್ಟು ದಿವಸ ಆಯ್ತು ಅಂತೆ, ಒಟ್ಟ ಅವಳು ಇರೋದೇ ಮರ್ತೋಗಿದೆ ನೋಡು. ನಿಮ್ ಹೆಂಡತಿ ನಿಮ್ಗೆಲ್ಲ ಕಾಣಿಸ್ತಾರೆ, ನಿಮ್ ಕಣ್ಣೆಲ್ಲ ಬೇರೆ ಹೆಂಡತಿ ಮೇಲ್ತಾನೆ. ಅಯ್ಯೋ ಶಿವ ಶಿವ, ನಂದೇನು ಕೃಷ್ಣ ಅಂತ ತಿಳ್ಕೊಂಡ್ಯಾ ನೀನು? ನಾನ್ ರಾಮ ಇದ್ದಂಗಪ್ಪ. ನಾನು ಅಂದ್ರೆ ದೇಶ, ದೇಶ ಅಂದ್ರೆ ನಾನು. ಭಾಷಣ ಬಂಡಲು ಎಲ್ಲ ಎಲೆಕ್ಷನ್ ಬೇಗಿರಿ, ಈಗ ವಿಷಯಕ್ಕೆ ಬನ್ನಿ. ಈ ಸಾರಿ ನಾನು ಎಲೆಕ್ಷನ್ ನಿಂತಿದ್ದೀನಿ, ನಮ್ ಕಡೆ ನೀನ್ ಕ್ಯಾನ್ವಾಸ್ ಮಾಡ್ಬೇಕು ನೋಡು. ಕೈ ತುಂಬಾ ಹಣ ಕೊಟ್ರೆ ಆಯ್ತು. ಆಯ್ತು, ಓಕೆ ಓಕೆ. ಈ ಸಾರಿ ನನ್ ಗುರುತು ಯಾವ್ದು ಗೊತ್ತು? ಮೊಸಳೆ ತಾನೆ. ಅದು ಹೋದ್ ಸಾರಿ. ಈ ಸಾರಿ ನನ್ ಗುರುತು ನಾಯಿ. ಯಾಕೆ ಹೇಳು? ನಾಯಿ ನಿಯತ್ತಿನ ಪ್ರಾಣಿ, ನಿಯತ್ತಿಂದ ಈ ದೇಶ ಸೇವೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ ನಾನು. ನೋಡಪ್ಪ, ಈ ಸ್ಟ್ರೈಕ್ ಪಾಯಿಂಟರಿ, ರೈತರು ಚಳುವಳಿ, ಆಟೋ ಚಳುವಳಿ, ಇದು ಯಾವುದು ಇರಬಾರದು. ದೇಶ ನಗನಗ್ತಾ ಇರಬೇಕು. ಅವ್ರವ್ರಿಗೆ ಏನೇನು ಸೇರಬೇಕು ಅದನ್ನ ಅವ್ರವ್ರ ಮನೆ ಬಾಗಿಲು ಮುಟ್ಟಿಸಿ ಬರ್ತೀನಿ. ಹಳ್ಳಿಲಿ ಮನೆ ಮನೆಗೆ ದೀಪ ಹಾಕಿಸ್ತೀನಿ, ಹಳ್ಳಿನ ಡೆಲ್ಲಿ ಮಾಡಿ ತೋರಿಸ್ತೀನಿ. ನೋಡ್ತಾ ಇರು, ತಗ ಅಡ್ವಾನ್ಸ್. ಎಲೆಕ್ಷನ್ ಗೆದ್ಮೇಲೆ ಕೈ ತುಂಬಾ ಹಣ ಕೊಡ್ತೀನಿ. ಆಯ್ತಾ? ಬರ್ತೀನಿ, ಬರ್ತೀನಪ್ಪ. ಯಾರಿದು? ಮೋಹಿನಿ. ಹೆಸರು ತಕ್ಕ ಮೋಹಿನಿ ಇದ್ದಾಗೆ ಇದ್ದಾಳೆ. ಒಂದ್ ಐಡಿಯಾ, ಸರ್ಕಲ್ ಒಂದು ಸ್ಟೇಜ್ ಹಾಕಿ ಇವಳ ಕೈಲಿ ಡ್ಯಾನ್ಸ್ ಮಾಡ್ತಾರೆ, ಜನ ಕಿರ್ಕಾಯಿಸ್ ಬಿಡ್ತಾರೆ, ಅವಾಗ ಊಟ ಕೇಳ್ಬೋದಲ್ಲ. ಬೀದಿ ಡಾನ್ಸರ್ ಅಲ್ಲ. ಹೌದು ಹೌದು, ನಾವೇ ರಸ್ತೆನಲ್ಲ ಕ್ಯಾಮ್ರಾ ಆಡಬಾರ್ದು ಅಂತ ರೂಲ್ಸ್ ಮಾಡಿದವ್ರು. ಇನ್ನು ನೀವು ಹೋಗ್ಬೋದು. ಬರ್ತೀನಪ್ಪ. ನೋಡಪ್ಪ, ಚೆನ್ನಾಗಿ ಮಾಡಬೇಕು. ನನ್ ಕಡೆ ಕ್ಯಾನ್ವಾಸ್, ನಾವು ಸೋತ್ರೆ ತಲೆ ಎತ್ಕೊಂಡು ತಿರುಗೋ ಆಗಿಲ್ಲ. ಬರ್ತೀನಿ, ಬರ್ತೀನಮ್ಮ. ಒಂಟೆ ಆಗಿತ್ತೀನಿ, ಒಳ್ಳೆ ಕೇಳ್ಬೋದಾಗಿತ್ತು. ವಿಷ್ಣು, ವಿಷ್ಣು ಪರಮಾತ್ಮ ಎಲ್ಲಪ್ಪ ಇದೆಯಾ? ಓಹೋ, ಸುಬ್ಬಣ್ಣರು. ನಮಸ್ಕಾರ, ಬರ್ಬೇಕು, ದಯಮಾಡಿ. ನಮಸ್ಕಾರ ಬಾ, ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಲ್ಲ, ಬಹಳ ವರ್ಷ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಚೆನ್ನಾಗಿದ್ದೀರಿ ತಾನೆ? ಏನಯ್ಯಾ ವಿಷ್ಣು, ಎಲ್ಲಯ್ಯಾ ನಿನ್ನನ್ನು ಹುಡುಕಾಡೋದು? ಮನೇಲಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಆ ಕೃಷ್ಣ ಪರಮಾತ್ಮನನ್ನಾದ್ರೂ ಕಷ್ಟಪಟ್ಟು ಹುಡುಕಬಹುದು, ಆದ್ರೆ ನಿನ್ನನ್ನು ಹುಡುಕುವುದು ಕಷ್ಟ ನೋಡು. ಯಾರಿಂಗ್ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಸುಬ್ಬಣ್ಣರೇ, ಪ್ರತಿದಿನ ಸಾಯಂಕಾಲ ನಾವು ಇಲ್ಲೇ ಸೇರ್ತೀವಿ. ಇಂಥ ಭೂತ ಬಂಗ್ಲೆಯ ನೀವೆಲ್ಲ ವಾಸ ಮಾಡೋದು? ನಾನೇನಾದ್ರೂ ಈ ಸಾರಿ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ನಿಮ್ಗೇನ್ ಮಾಡ್ತೀನಿ ಗೊತ್ತಾ? ಒಂದು ಕ್ಲಬ್ ಕಟ್ಟಿಸ್ತೀನಿ. ಅಲ್ಲಿ ಆಟದ ಮೈದಾನ ಇರುತ್ತೆ, ಲೈಬ್ರರಿ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ರೇ ಸ್ವಾಮಿ, ಅಮುಕ್ರಿ, ಭದ್ರವಾಗಿ ಅಮುಕ್ರಿ. ಪ್ರತಿ ಸಾರಿನೂ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅಲ್ಲಿ ಕಡಿತೀನಿ, ಇಲ್ಲಿ ಕಿಸಿತೀನಿ ಅಂತ ಹೇಳ್ತೀರಾ ಹೊರತು ಇದುವರೆಗೂ ಏನು ಕಿಸಿಲಿಲ್ಲ. ಬಿಡಿ ಸರ್, ಕಂಡಿದ್ದೇವೆ. ಹೋಟೆಲ್ ರಾಮಯ್ಯನು ಇದನ್ನ ಹೇಳಿದ್ದ. ಜೊತೆಗೆ ಪೊಲೀಸ್ನವ್ರು ನಿನ್ ತಂಟೆಗೆ ಬರ್ದಿದ್ದ, ನೋಡ್ಕೊಳ್ತೀವಿ ಅಂತ ಹೇಳಿದ್ದ. ಆದ್ರೆ ಆಗಿದ್ದೇನು? ಕಾಲೇಜಲ್ಲಿ ಯಾರೋ ಮಾಡಿದ ಗಲಾಟೆಗೆ ಪೊಲೀಸ್ನವರು ಮೊದಲು ನಮ್ಮನ್ನ ಹೇಳ್ಕೊಂಡ್ರು, ನಮ್ ಬೆನ್ಮೂಳೆ ಎಲ್ಲ ಮುರಿದು ಬಿಟ್ರು. ಏನೋ ದೊಡ್ಡ ಮನುಷ್ಯ ರಾಮಯ್ಯ ಮಾತು ಕೊಟ್ಟಿದ್ನಲ್ಲ ಅಂತ ಇವನ ಹೆಸರು ಹೇಳಿದ್ರೆ ರಾಮಯ್ಯ ಗೀಮಯ್ಯ ನಿಮ್ ಸಹಾಯಕ್ಕೆ ಬರಲ್ಲ ಅಂತ ಎಕ್ಕಶ್ಚಿತ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ಬಿಟ್ಟು ಮಗಕೊಂಡು ಜಡ್ಬಿಟ್ಟ. ಈ ಸಾರಿ ನನ್ನ ಎಲೆಕ್ಷನ್ ನಲ್ಲಿ ಗೆಲ್ಲಿಸಿ ನೋಡಿ, ಆಮೇಲೆ ಏನಾದ್ರೂ ಆ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ ಮಾತು ಕೇಳದೆ ತರಲೆ ಮಾಡಿದ್ರೆ ಅವನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ವಂಡರ್ಫುಲ್ ಸರ್. ಬ್ರದರ್ ವಿಷ್ಣು, ಈ ಸಾರಿ ನನ್ ಗುರುತು ಏನು ಅಂತ ಗೊತ್ತಿದ್ಯಲ್ಲ? ಏನು? ಕತ್ತೆ. ಕತ್ತೆ, ಊರಿನ ಕೊಳೆ ಬಟ್ಟನ್ನೆಲ್ಲ ಹೊತ್ಕೊಂಡು ಹೋಗಿ ತೊಳೆಯೋ ಕತ್ತೆ. ಹಾಗೆ ಈ ಸಮಾಜದಲ್ಲಿರೋ ಕೊಳೆ ಅಂತ ತೊಳೆಯೋದಕ್ಕೆ
ಪರಮ ಪವಿತ್ರವಾದ ಆ ಕತ್ತೆ ಗುರುತೇ ಇಟ್ಕೊಂಡಿದ್ದೀನಪ್ಪ. ವಂಡರ್ಫುಲ್ ವಂಡರ್ಫುಲ್ ಸುಬ್ಬಣ್ಣವ್ರೆ, ನೀವು ಕತ್ತೆ ಆಗಿ ನಮ್ಮ ದೇಶ ದುಡಿಯೋ ಆಗಿದ್ರೆ ನಿಮ್ಗೆ ಗೆಲುವು ಖಂಡಿತ. ಆಯ್ತಾಯ್ತು ಸಂತೋಷ, ನೀವಿಷ್ಟು ಹೇಳಿದ ಮೇಲೆ ನನಗೆ ಭರವಸೆ ಇದೆ. ಹಾ, ನಿಮಗೆ ಅಂತಲೇ ಎರಡು ಜೀಪ್ ಇರುತ್ತೆ, 24 hours ಟ್ಯಾಂಕಿನ ತುಂಬ ಪೆಟ್ರೋಲ್ ತುಂಬಿರುತ್ತೆ. ಆದರೆ ಒಂದು ಮಾತು, ಓಟ್ ಮಾತ್ರ ಈ ಕಡೆಯಿಂದ ಆ ಕಡೆಗೆ ಹೋಗ್ಬಾರ್ದು, ಎಲ್ಲ ನನ್ನ ಕಡೆನೆ. ತಗೋ ವಿಷ್ಣು, ಇದು ಖರ್ಚಿಗೆ ಅಂತ. ಇನ್ನೂ ಬೇಕಾದ್ರೆ ನಾನು ಕೇಳೋ ಧಾರಾಳ ಕೊಡ್ತೀನಿ. ಸುಬ್ಬಣ್ಣವ್ರೆ, ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಮೊಹಲ್ಲಾದಲ್ಲಿರೋ ಪ್ರತಿ ಓಟು ನಿಮ್ ಜೇಬಲ್ಲಿರುತ್ತೆ ಅಂತ ತಿಳ್ಕೊಳ್ಳಿ. ನೋಡ್ರಪ್ಪ, ಎಲ್ಲಾ ಕೆಲಸನು ಶಾಂತಿ ಅಹಿಂಸೆಯಿಂದಲೇ ನಡಿಬೇಕು. ಹಿಂಸೆ ಅಂದ್ರೆ ನನಗಾಗೋದಿಲ್ಲ, ಯಾಕೆ ಅಂದ್ರೆ ಅಹಿಂಸೆ ನಮ್ಮ ರಾಷ್ಟ್ರದ ನೀತಿ. ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ನೀವೇನು ಕೊರತೆ ಮಾಡ್ಕೋಬೇಡಿ, ಬೇಕಾದಾಗ ಮಜಾ ಮಾಡಿ, ಎಂಜಾಯ್ ಯುವರ್ ಲೈಫ್. ಶಾಂತಿ ಅಹಿಂಸೆ ಎಲ್ಲ ಆಮೇಲೆ ನೋಡ್ಕೊಳ್ಳಿ, ಮೊದಲು ಆ ಶಂಕರನ್ ಒಂದ್ ಕೈ ನೋಡ್ಕೊಳ್ಳಿ. ನಮಸ್ಕಾರ ನಿಮ್ಗೆಲ್ಲ, ಒಳ್ಳೇದ. ಅಜ್ಜಿ ತಗೊಳ್ಳಿ, ಈ ಹಣ ತಗೊಳ್ಳಿ. ಇಷ್ಟೊಂದು ಹಣ ನನಗೆ ಯಾಕಪ್ಪ? ಹೌದು, ಆತ ಯಾರು? ಈ ಹಣ ಯಾಕೆ ಕೊಟ್ಟ? ಆತ ಎಲೆಕ್ಷನ್ ನಿಂತಿದ್ದಾನೆ, ಚುನಾವಣೆ, ನಾವು ಅವನ ಬಗ್ಗೆ ಕ್ಯಾನ್ವಾಸ್ ಮಾಡ್ಬೇಕು ಅಂದ್ರೆ ಪ್ರಚಾರ ಮಾಡ್ಬೇಕು. ಅವನೇನು ಶ್ರೀರಾಮಚಂದ್ರನ? ಈಗಿನ ಕಾಲದಲ್ಲಿ ಇವರೇ ದೇವರು, ನಮ್ಮ ದೇಶ ನಾಡೋ ನಾಯಕರು. ಈ ಹಣ ನಿಮ್ಮ ಹತ್ರ ಇಟ್ಕೊಳ್ಳಿ. ಆಯ್ತು, ಇಂಥವ್ರು ನಮ್ಮ ದೇಶದ ನಾಯಕರಾದ್ರೆ ನಮ್ಮ ದೇಶದ ಗತಿ ದೇವರೇ ಗತಿ. ಈ ಕ್ಷೇತ್ರದ ಅಭ್ಯರ್ಥಿ ಪರಮರ ಬಂಧು, ದೀನ ಬಂಧು ಶ್ರೀಮೋಹನ್ ನಾಯಿ. ಎದ್ದೇಳು, ಮನೆಗೆ ಹೋಗೋದಾ? ನಿಮ್ದೇ ರೀ ಭಾಷಣ, ಬನ್ನಿ. ಅವ್ರದ್ದಾಯ್ತಾ? ಇದು ಬಂದ್ರೆ ಸನ್ಮಾನ್ಯ ಮತ ಬಾಂಧವರೇ, ಈ ಚುನಾವಣೆ ಸಲುವಾಗಿ ಊರೂರು ತಿರುಗಿ ನಾ ನಿದ್ದೆ ಮಾಡೋ ಎಷ್ಟು ದಿವಸ ಆಯ್ತು. ಈ ಒಂದು ಸಂದರ್ಭದಲ್ಲಿ ಎರಡು ಗಳಿಗೆ ನಿದ್ದೆ ಮಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿದ್ದೇನೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಫಾದರ್ಸ್ ಅಂಡ್ ಮದರ್ಸ್, ಬ್ರದರ್ಸ್ ಅಂಡ್ ಸಿಸ್ಟರ್, ಚಿಲ್ಡ್ರನ್ ಅಂಡ್ ಚಿಲ್ಡ್ರನೀಸ್. ಕನ್ನಡದಲ್ಲಿ ಮಾತಾಡ್ರೆ. ಓಹೋ, ಕನ್ನಡದಲ್ಲ? ಕನ್ನಡದಲ್ಲಿ ಮಾತಾಡ್ತೀನಿ. ನನ್ನ ಆತ್ಮೀಯ ಮತ ಬಾಂಧವರೇ, ತಂದೆ ತಾಯಿಗಳೇ, ಸೋದರ ಸೋದರಿಯರೇ, ಪುಟಾಣಿ ಪುಟಾಣಿಗಳೇ, ಮತ್ತು ನನ್ನ ಅಣ್ಣ ತಮ್ಮಂದರೇ, ಈ ಸ್ವತಂತ್ರ ಹೋರಾಟದಲ್ಲಿ ನಡೆದ ಒಂದು ಸತ್ಯವನ್ನು ನಿಮಗೆ ಹೇಳ್ತೇನೆ. ಸುಮಾರು 1842 1900 ಒಟ್ಟಲ್ಲಿ ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಸ್ವತಂತ್ರದ ಜ್ವಾಲೆ, ಅದರ ಬೆಂಕಿ, ಸ್ವಾತಂತ್ರ್ಯದ ಬೆಂಕಿ ಎಲ್ಲಿವರೆಗೂ ಹರಡಿತ್ತಪ್ಪ ಅಂದ್ರೆ ಕಾಶ್ಮೀರದಿಂದ ಹಿಡಿದು ಕರ್ನಾಟಕದವರೆಗೂ ಹರಡಿತ್ತು. ಕನ್ಯಾಕುಮಾರಿವರೆಗೂ? ಹೌದು, ಕನ್ಯಾಕುಮಾರಿವರೆಗೂ ಹರಡಿತ್ತು. ಈ ಸ್ವತಂತ್ರ ಮಹಾ ಹೋರಾಟದಲ್ಲಿ ನಾವೆಲ್ಲ ಸೆರೆವಾಸ ಅನುಭವಿಸಿದ್ವಿ. ನಾವು ಜೈಲಲ್ಲಿದ್ದಾಗ ಮಹಾತ್ಮ ಗಾಂಧಿಯವರು, ನೆಹರು, ವಲ್ಲಭಾಯಿ ಪಟೇಲ್, ರಾಜೇಂದ್ರ ಪ್ರಸಾದ್, ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಆಗಾಗ ಜೈಲಿಗೆ ಬಂದು ಬಂದು ಹೋಗ್ತಾ ಇದ್ರು. ನಾನು ಮಾತ್ರ ಅಲ್ಲೇ ಇದ್ದೆ. ನನಗೆ ಜೈಲಿನಲ್ಲಿ ಬರೀ ಬ್ರಿಟಿಷ್ನವ್ರ ಕಾಟ ಒಂದೇ ಅಲ್ಲ, ಸಿಗಡೆ ಕಾಟವೂ ಇತ್ತು. ಬಹಳ ಧೈರ್ಯದಿಂದ ಅದನ್ನು ನಾನು ಜಯಿಸಿದ್ದೀನಿ. ಸ್ವತಂತ್ರ ಬಂದ ಮೇಲೆ ಹೊರ ಬಂದಿದ್ದೀನಿ. ಅಂತೂ ಇಂತೂ ಒಟ್ಟಲ್ಲಿ ಬ್ರಿಟಿಷ್ನವ್ರು ನಮಗೆ ಸ್ವತಂತ್ರ ಕೊಡಿಸಿದ್ರು. ಬ್ರಿಟಿಷ್ನವರಲ್ಲ ರೀ, ಮಹಾತ್ಮ ಗಾಂಧಿಯವರು. ಹೌದು ಹೌದು, ಮಹಾತ್ಮ ಗಾಂಧಿಯವರು ನಮಗೆ ಸ್ವತಂತ್ರವನ್ನು ಕೊಡಿಸಿದ್ರು. ಅಂದ್ರೆ ನಮ್ಮಂತ ಹಿರಿಯ ನಾಯಕರುಗಳೆಲ್ಲ ಸೇರಿ ನಿಮಗೆ ಸ್ವತಂತ್ರವನ್ನು ಕೊಡಿಸಿದ್ದೀವಿ. ಇವತ್ತು ನೀವು, ಇವತ್ತು ನಾವು ಸ್ವತಂತ್ರ ಪಡಬೇಕಾದ್ರೆ ಏನೇನು ಆಸೆ ಪಟ್ಟು ಅದು ಯಾವುದು ನೆರವೇರಲಿಲ್ಲ. ಊಟಕ್ಕೆ ತೊಂದರೆ ಆಗಿದೆ, ಉಡೋ ಬಟ್ಟೆಗೆ ತೊಂದರೆ ಆಗಿದೆ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಶಾಂತಿ ಇದ್ರೆ ಯಾರೋ ಹೆಣ್ಣು ಮಕ್ಕಳ ಹೆಸರು ಹೇಳ್ತೀನಿ, ತಿಳ್ಕೋಬೇಡಿ. ದೇಶದ ಶಾಂತಿ ಇಲ್ಲದಾಗಿದೆ. ಆದ್ದರಿಂದ ಸತ್ಯವಾಗಿ ಹೇಳ್ತೀನಿ,
ದೇವರಾಣೆಗೂ ಹೇಳ್ತೀರಿ. ನೀವೆಲ್ಲ ಈ ಸಾರಿ ದಯಮಾಡಿ ನನಗೆ ಮತವನ್ನು ನೀಡಿ ಜಯಶೀಲನಾಗಿ ಮಾಡಿದ್ರೆ ನಿಮ್ಮ ಮನೆ ಮನೆ ಬಾಗಿಲಿಗೆ ಬಂದು ನಾಯಿಯಾಗಿ ನಿಂತು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ತೀನಿ ನಾನು. ದೇವರಾಣೆಗೂ ಹೇಳ್ತಾ ಇದ್ದೀನಿ, ನಿಮ್ ಬೀದಿಗೆ ಎಂಟೆಂಟು ದೀಪ ನಾಲ್ಕು ನಾಲ್ಕು ಕೊಳಾಯ ಹಾಕಿಸ್ತೀನಿ ನಾನು. ನನ್ನ ಗುರುತು ನಾಯಿ ಗುರುತು, ನಾಯಿ ಈ ಹೆಚ್ಚಿನ ಪ್ರಾಣಿ. ನಿಮ್ಮೆಲ್ಲರಿಗೂ ಮನೋರಂಜನೆಗೆ ತೊಂದರೆ ಆಗದೆ ಇರೋ ಹಾಗೆ ಕ್ಯಾಪರೇಟ್ ಆರ್ಸ್ ಲೈಸೆನ್ಸ್ ಕೊಡಿಸ್ತೀನಿ, ಇಷ್ಟು ಕ್ಲಬ್ ಓಪನ್ ಮಾಡಿಸ್ತೀನಿ. ನಿಮ್ಮೆಲ್ಲರ ಅಮೂಲ್ಯ ಮತವನ್ನ ಕೊಟ್ಟು ಜಯಶೀಲವಾಗಿ ಮಾಡಬೇಕು ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಈ ದೇಶದಲ್ಲಿ ಈ ಚುನಾವಣೆಯಲ್ಲಿ ನಾನು ನಿಮಗೆ ನೀಡಿದ್ರು ಒಂದೇ ಒಂದು ಸಂದೇಶ, ಗೂಂಡಾಗಿರಿ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಮಹಾತ್ಮ ಗಾಂಧೀಜಿಯವರು ನಮ್ಮ ನಡುವೆ ಇಲ್ಲ, ಪೂಜ್ಯ ನೆಹರೂರವರು ನಮ್ಮ ಜೊತೆ ಇಲ್ಲ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ನಮ್ಮ ಜೊತೆಲಿಲ್ಲ, ಸುಭಾಷ್ ಚಂದ್ರ ಬೋಸ್ ರವರು ಇಲ್ಲ. ನನಗೂ ಆರೋಗ್ಯ ಯಾಕೆ? ಆದ್ರೂ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ, ನನ್ನ ಭಾರತ ದೇಶದ ಸರ್ವತೋಮುಖವಾದ ಏಳಿಗೆಗಾಗಿ ನಾನು ಹೋರಾಡಲೇಬೇಕು. ರಾಜು ಹೋಗ ಕಡೆ. ಏನ್ರಿ ಬೋರ್ ಹೊಡಿಸ್ತಾ ಇದ್ದೀರಾ? ಸ್ವಲ್ಪ ವೀರಾವೇಶದಿಂದ ಪೌರುಷದಿಂದ ಮಾತಾಡಿ. ಹೋಸಲ ನಾನು ನಿಮ್ಗೆ ಭಾಷಣ ಬರ್ಕೊಟ್ಟಿದ್ದಲ್ಲ ಅದನ್ನೇ ಹೇಳಿ. ಇಂಗ್ಲಿಷಲ್ಲಿದೆ, ಇರ್ಲಿ ಹೇಳ್ರಿ ಹೇಳಿ. ಮಹನೀಯರೇ, ಈ ದೇಶದ ಕಾರ್ಮಿಕರಿಗಾಗಿ, ಈ ದೇಶದ ನೌಕರರಿಗಾಗಿ, ಬಡವರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ, ತನುಮನ ಧನವನ್ನೇ ಏಕೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರು, ಯಾಕೋ ಮನೆ ಕಡೆ ಬರ್ಲಿಲ್ಲ? ಅಜ್ಜಿ ಏನ್ ಮಾಡೋದು, ಚುನಾವಣೆ ಹತ್ರ ಬರ್ತಾ ಇದೆ, ಹಗಲು ರಾತ್ರಿ ಕೆಲ್ಸ. ನೋಡು ಇವನ್ ಕಾಟ ನನ್ ಕೈಲಿ ತಡಿಯಕ್ ಆಗ್ತಾ ಇಲ್ಲ. ನೀವ್ ಇಲ್ದೇ ಇರೋವಾಗ ಭಿಕ್ಷೆ ಬೇಡಕ್ ಹೊರಟೋಗ್ತಾನೆ. ಇವನ್ ಯಾವ್ದಾದ್ರು ಶಾಲೆಗೆ ಹಾಕೋದು ಒಳ್ಳೇದು ಮರಿ. ಲೇ ರಾಜು, ಅಜ್ಜಿಗೆ ಯಾಕೋ ತೊಂದ್ರೆ ಕೊಡ್ತೀಯಾ? ಇನ್ನೊಂದ್ಸಾರಿ ಭಿಕ್ಷೆ ಬೇಡದ್ರು ನೋಡು, ಜಾಡಿಸ್ತೀನಿ. ಅಜ್ಜಿ ಸ್ವಲ್ಪ ದಿವಸ ಆಮೇಲೆ ಏನಾದ್ರು ಒಂದ್ ಏರ್ಪಾಡ್ ಮಾಡ್ತೀನಿ. ನೋಡು ಹೇಗೂ ನಿಮಗ್ ಬುರ್ಸುತ್ತಿಲ್ಲ, ಮಕ್ಕಳು ಕರ್ಕೊಂಡು ನಾನು ಹಳ್ಳಿಗೆ ಹೊರಟೋಗ್ತೀನಪ್ಪ. ಯಾಕಜ್ಜಿ ಹಳ್ಳಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆಯಾ? ಹೌದು, ಯಾಕೋ ಕೆಲವು ದಿವಸದಿಂದ ನನ್ನ ಹಳ್ಳಿ ನನ್ನ ಬಾ ಅಂತ ಕೈ ಬೀಸಿ ಕರೀತಾ ಇದೆ. ನನ್ನ ಕೊನೆಯ ದಿವಸಗಳನ್ನ ಹಳ್ಳಿಲೇ ಕಳಿಬೇಕು ಅಂತ ನನ್ನ ಆಸೆ ಮಗು. ಯಾಕಜ್ಜಿ ಹಾಗೆಲ್ಲ ಮಾತಾಡ್ತೀಯ? ಇನ್ನೆರಡೇ ದಿವಸ ಚುನಾವಣೆ ಮುಗಿದ ತಕ್ಷಣ ನಾನು ನಿಮ್ ಜೊತೆ ಹಳ್ಳಿಗೆ ಬರ್ತೀನಿ. ಯಾಕುರು ನೀನ್ ಒಬ್ನ ಯಾಕೆ? ನಾವು ಬರ್ತೀವಿ ಹಳ್ಳಿಗೆ. ನಾವು ಬರ್ತೀವಿ, ಅಜ್ಜಿ ಹಳ್ಳಿ ಹೇಗಿದೆ ಅಂತ ನಾವು ನೋಡ್ತೀವಿ. ನಾವು ಬರ್ತೀವಿ. ಹೊಟ್ಟೆಗೇನಾದ್ರು ಹಾಕೊಂಡ್ರೇನ್ರೋ? ಅಯ್ಯ ನಾವು ಸುಮ್ನೆ ಇದ್ರೆ ಇವನ್ ಸುಮ್ನೆ ಇರ್ಬೇಕಲ್ಲ, ಈಗಾಗಲೇ ಎರಡು ಹೋಟ್ಲು ಖಾಲಿ ಮಾಡಿದಾನೆ. ಸುಪ್ಪಣ್ಣ, 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 ಸುಪ್ಪಣ್ಣ.
ಏನಾಯ್ತಲ್ರೆ ಆಗಿದ್ದೀರಾ? ಕಮಾನ್ ಫ್ರೆಂಡ್ಸ್, ಎಲ್ಲರಿಗೂ ಏನೇನು ಬೇಕು ಎಲ್ಲರೂ ಆರ್ಡರ್ ಮಾಡಿಪ್ಪ, ನಮ್ಗೊಂದು ಸ್ಟ್ರಾಂಗ್ ಕಾಫಿ. ನನಗೊಂದು ಮೈಸೂರು ಪಾಕು, ಪಾಕ ಸಿದ್ಧವಾಗಿದೆ, ಮೈಸೂರು ಹಾಕಬೇಕು ಅಷ್ಟೇ. ನನಗೊಂದು ಮಸಾಲೆ ರೋಸ್ಟ್, ನನಗೆ ಎರಡು ಬೆಣ್ಣೆ ಮಸಾಲೆ. ಏ ಭಟ್ರೆ, ಒಳ್ಳೆ ಎರಡು ತೂತಡೆ ಕೊಡ್ರಿ. ಮಾಮೂಲಿ ಒನ್ ಡಸನ್ ಇಡ್ಲಿ, ಎರಡು ಕೋಲಿ. ಇವತ್ತು ನಮ್ಮ ಹೋಟೆಲ್ ಖಾಲಿ. ಓಯ್ ರಾಯರೇ, ಎಲೆಕ್ಷನ್ ಬಂತಲ್ಲ, ಇಲ್ಲಿ ಬರುವ ಗಿರಾಕಿಗೆಲ್ಲ ನೀವು ಸ್ವಲ್ಪ ಹೇಳುವುದು ನಮ್ಮ ಪಾರ್ಟಿಗೆ ಓಟ್ ಹಾಕಲಿಕ್ಕೆ. ಎಂಟು ರಾಯರೇ, ಒಳಗೆ ಬರುವ ಗಿರಾಕಿಗಳು ಅಂದ್ರೆ ನೀವೇ, ಹೊರಗೆ ಇರುವವರಿಗೆ ಬೋರ್ಡ್ ಹಾಕಿರುವನಲ್ಲ. ಏನು ರಾಯರೇ, ನಿಮಗೆ ಗೊತ್ತಿಲ್ಲವಾ, ಮನೇನು ಮೂರು ಇಲ್ಲಿದು ಮೂರು. ನಮ್ ಗುರುತು ಗೊತ್ತಲ್ಲ, ಕತ್ತೆ ಮರತ್ರೆ ಒದಿಯುತ್ತೆ. ಜಗೋ ರಾಯರೇ ತಗೊಳ್ಳಿ. ಎಂಟು ರಾಯರೇ, ಇದು ಓಟ್ ಹಾಕಲು ಲಂಚವಾ? ನೀವು ನಮ್ಮ ಪಾರ್ಟಿ ಅಲ್ವಾ, ನಿಮಗೆ ಬಂದು ನಾವು ಲಂಚ ಕೊಡುವುದಾ? ರಾಯರೇ ಇದು ಬಿಲ್ಲು, ಬಿಲ್ಲು ಮೂರು ಪುಸ್ತಕ ಒಟ್ಟು. ಇದು ಇವತ್ತಿನ ಬಿಲ್ಲು, ಬಾಕಿ ಹಣ ಮುಂದಿನ ಚುನಾವಣೆಯಲ್ಲಿ. ಉಡುಪಿ ಕೃಷ್ಣ, ಹೀಗೆ ಪ್ರತಿದಿನ ಚುನಾವಣೆ ಬರಬಾರ್ದ? ಏ ಮಾಡಿ ಬೇಗ ತಾಳು, ಎಂಟು ನಿನ್ನ ಬಿಡಿ ಬಿಡಿ. ನಾನೇ. ಏನು ಕುಡಿಬಿಡಿ, ಕಾಫಿ ಟೀ ಹಾಲು ಬೋರ್ನ ಬಿಟ್ಟ. ನಿಮ್ ಮನೇಲಿ ಓಟ್ ಎಷ್ಟುಂಟು? ಮೂರು ಉಂಟಲ್ಲ ರಾಯರೇ. ಯಾರ್ಯಾರು? ನಾನು, ನಮ್ಮ ಆಕೆ, ನಿಮ್ಮ ಪ್ರಾಯದ ಮಗಳು. ಮತ್ತೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರೋರೆಲ್ಲ? ಅವ್ರಿನ್ನೂ ಪ್ರಾಯಕ್ಕೆ ಬಾರದವರು. ರೀ ಎಲ್ರಿಗೂ ಗಡ್ಡಾಮಿಸೆ ಬಂದಂಗೈತೆ. ಬಂದಿದೆ ರಾಯರೇ, ಆದ್ರೆ ಸರ್ಕಾರದ ಲೆಕ್ಕದಲ್ಲಿ ಓಟು ಹಾಕಲು ಪ್ರಾಯಕ್ಕೆ ಬಾರದವರು ಒಂದೇ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಆದ್ರೆ ಚುನಾವಣೆ ದಿನ ಕರೆಕ್ಟ್ ಆಗಿ ಏಳು ಗಂಟೆಗೆ ನೀವು ನಮ್ಮ ಆಫೀಸಿಗೆ ಬರಬೇಕು. ಬೇಕಾದ್ರೆ ನಾನೇ ನಮ್ಮ ಜೀಪಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ ಗುರ್ತು ಗೊತ್ತಲ್ಲ, ಓಟ್ ಬೀಳದೆ ಹೋದ್ರೆ ನಮ್ ನಾಯಿ ಬಂದು ನಿಮ್ಮನ್ನು ಕಚ್ಚತ್ತೆ. ಎಂಟು ರಾಯರೆ ನೀವು ಹೇಳಿಬಿಡು, ಯಾರಿಗೆ ಬೇಕು ಅವರಿಗೆ ಮತ ಚಲಾಯಿಸಲು ನಮಗೆ ಸ್ವಾತಂತ್ರ್ಯ ಇಲ್ಲವೋ? ಈ ಕೇಸು ಸ್ವಲ್ಪ ನೋಡ್ತಾ ಬೇಕು. ಮಜಾ ಬೋರ್ಡ್ ತಗಲಾಕಿ ಬಾಗ್ಲಾಕು ಅನ್ನು. ಎಂತೇಳಿ, ನೀವು ನಮ್ಮ ವ್ಯಾಪಾರ ನಿಲ್ಲಿಸಲು ಮಾಡಿದ್ದೀರಾ? ವ್ಯಾಪಾರ ನಿಲ್ಲಿಸೋದಿಲ್ಲ ಆಯ್ತಾಳವ್ರೆ, ಇಲೆಕ್ಷನ್ ಮುಗಿಯೋವರೆಗೂ ನಿಮ್ಮ ಅಂಗಡಿ ಮುಚ್ಚಿರುತ್ತೆ ಅಷ್ಟೇ, ಅಲ್ಲಿವರೆಗೆ ನಿಮ್ ವ್ಯಾಪಾರಕ್ಕೆ ಸ್ವಲ್ಪ ರೇಷನ್ ಕೊಡಿ. ಎಂತೇಳಿ ಮರ ಇದೆ, ನೀವು ಹೇಳಿದಾಗ ನಾವು ಕೇಳಬೇಕಾ? ದೂಸರಾ ಮಾತಾಡಿದ್ರೆ ವಯಸ್ಸಿಗೆ ಬಂದಿರೋ ಮಗಳಿದಾಳಲ್ಲ, ಅವಳಿಗೆ ಪೊಲೀಸ್ ನಾವು ಹುಡುಕ್ಬೇಕಾಗತ್ತೆ. ಶಂಕರ್ ಕಡೆಯವರು ನಮ್ಮ ಐತ ನೋಡ್ರ, ಬಲತ್ಕಾರವಾಗಿ ಹಾಕೊಡೋದು. ಹೇಳ್ಕೊಂಡು ಹೋದ್ರ? ಹೌದು, ಬಲತ್ಕಾರವಾಗಿ ಹಾಕೊಡೋದ್ರು. ಸುಂದರ್ ರಾಜ ನಡೆಸು. ನಮಸ್ಕಾರ. ಶಂಕರ್ ಕಡೆಯವ್ರು ನಾವು ಹೊಡಿಯಕ್ ಹೋಗ್ತಾ ಇದಾರೆ. ಶಿವನೇ ಅಜ್ಜಿ, ಅಜ್ಜಿ ಶಿಲಾ ಇದೊಳ್ ಬೇಗ ವಾ. ಆ
ಚಾಮರಾಜಪೇಟೆಯ ಕುಖ್ಯಾತ ರೌಡಿ ರಾಮನ ಬಂಧನ. ಇವನ ಜೊತೆಗಿದ್ದ ಇನ್ನಿಬ್ಬರು ಪರಾರಿ. ಎಲ್ಲ ಇಂಥದ್ದೇ ಸ್ವಾಮಿ. ಸ್ವಾಮಿ, ನಮ್ಮ ವಿಷ್ಣು ಶಂಕರ್ ಜಗಳ ಕಾಯ್ತಿದಾರಂತೆ, ಸ್ವಲ್ಪ ಬಿಡಿಸಿ ಬನ್ನಿ. ಅಯ್ಯೋ, ಅವರೇನಮ್ಮ ಆ ರೌಡಿಗಳು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಚಾಕು ಚೂರಿ ಇಟ್ಕೊಂಡು ಹೊಡೆದಾಡೋದೇ ಅವ್ರ ಕೆಲಸ. ಅವ್ರ ಬಗ್ಗೆ ನಿನ್ಗ್ಯಾಕಮ್ಮ ಚಿಂತೆ? ಹೋಗಮ್ಮ ಹೋಗು, ನಿನ್ ದಾರಿ ಇಟ್ಕೊಂಡು ನೀನು ಹೋಗು. ಈ ಅಮ್ಮಗೆ ಯಾಕೆ ಬೇಕು ಊರ್ ಮುಸಾಬ್ರಿ? ಹೋಗ್ರಪ್ಪ. ಶಂಕರ್, ಐತಾಳ್ರನ್ನ ಬಿಟ್ಬಿಡು. ಮರ್ಯಾದ ಹೇಳ್ತಾ ಇದ್ದೀನಿ, ಐತಾಳ್ರನ್ನ ಬಿಟ್ಬಿಡು. ತಾಕತ್ತಿದ್ರೆ ಬಂದು ಬಿಡಿಸ್ಕೊಳೋ. Thank you.
ದಿವಸದಿಂದ ನನ್ನ ಹಳ್ಳಿ ನನ್ನ ಬಾ ಅಂತ ಕೈಬೀಸಿ ಕರೀತಾ ಇದೆ. ನನ್ನ ಕೊನೆಯ ದಿವಸಗಳನ್ನ ಹಳ್ಳಿನೇ ಕಳೀಬೇಕು ಅಂತ ನನ್ನ ಆಸೆ ಮಗು. ಅದ್ಯಾಕೆ ಸಿನಿಮಾ ಚಿತ್ರ ಸೀರೆಗಿರಿ ಹಳೆಯ ಪೈತಿಯ? ಇದೆಲ್ಲ ಮಾಮೂಲು ಬಿಡು. ಶಂಕರ ನೀನ ಗಾಯ ಎಲ್ಲ ವಾಸಿ ಆಯ್ತಾ? ಹಸಿವಿಂದ ಬೆಂದೆವು ನಾವು.